ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಕಠೋಪನಿಷತ್ತಿನ ಋಷಿಮುನಿಗಳಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮಗೆಲ್ಲರಿಗೂ ನಮ್ಮ ಅನಂತ ಅನಂತ ನಮಸ್ಕಾರಗಳು. ಓಂ ನಮೋ ಭಗವತೆ. ಓಂ ನಮೋ ಭಗವತೆ. ವೈವಸ್ವತಾಯ ವೈವಸ್ವತಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ನಚಿಕೇತಸೇ ಚ ನಚಿಕೇತಸೇ ಚ ಅಥ ಕಾಟಕೋಪನಿಷತ್ವಲ್ಲೀನಾಂ ಅಥ ಕಾಟಕೋಪನಿಷತ್ವಲ್ಲೀನಾಂ ಸುಖಾರ್ಥ ಸುಖಾರ್ಥ ಪ್ರಬೋಧನಾರ್ಥಂ ಪ್ರಬೋಧನಾರ್ಥಂ ಅಲ್ಪಗ್ರಂಥ ಅಲ್ಪಗ್ರಂಥ ವೃತ್ತಿರಾರಭ್ಯತೆ ವೃತ್ತಿರಾರಭ್ಯತೆ. ಮೂರನೇ ವಲ್ಲಿ ಹನ್ನೆರಡನೇ ಮಂತ್ರ. ಯೇಷ ಸರ್ವೇಷು ಭೂತೇಷು ಯೇತ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ ಯೇಷ ಸರ್ವೇಷು ಭೂತೇಷು ಯೇಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ. ಗುರುವಾಗಿರುವ ಯಮರಾಜನು ಶಿಷ್ಯನಾಗಿರುವ ನಚಿಕೇತನಿಗೆ ಆತ್ಮನು ಎಲ್ಲಕ್ಕೂ ಸೂಕ್ಷ್ಮನು ಅನ್ನುವುದನ್ನು ತಿಳಿಸ್ಕೊಡ್ಬೇಕಾಗಿದೆ. ಸಾಮಾನ್ಯವಾಗಿ ನಮಗೆ ಸ್ಥೂಲ ಸೂಕ್ಷ್ಮಗಳಲ್ಲಿರತಕ್ಕಂಥ ವ್ಯತ್ಯಾಸ ಮತ್ತು ಅದು ನಿಜವಾದ ಅರ್ಥ ಮತ್ತು ಅದರ ಆಳ ಇಲ್ಲಿಯವರೆಗೂ ಗೊತ್ತಿರೋದಿಲ್ಲ, ಗೊತ್ತಾಗೋದಿಲ್ಲ. ಅದರಿಂದಲೇ ನಾವೇನು ಮಾಡ್ತೀವಿ ಅಂದರೆ ಸೂಕ್ಷ್ಮ ಅಂದರೆ ನಾವು ಸೂಕ್ಷ್ಮವಾಗಿ ಒಂಥರ ಸ್ಥೂಲವಾಗಿ ಇದೊಂದು ಸೂಕ್ಷ್ಮ ಅನ್ಕೊಂಡ್ಬಿಟ್ಟಿರ್ತೀವಿ, ಸ್ಥೂಲವಾಗಿ ಸೂಕ್ಷ್ಮ ಅನ್ಕೊಂಡ್ಬಿಟ್ಟಿರ್ತೀವಿ, ಅಥವಾ ಸೂಕ್ಷ್ಮನೇ ಸ್ಥೂಲ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಇದರ ವಿಂಗಡಣೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದು ಕೇವಲ ಆತ್ಮದ ವಿಚಾರ. ಅಂದರೆ ಅರ್ಥ ಏನು? ಈ ಶ್ಲೋಕದಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ, ಮಂತ್ರದಲ್ಲಿ ಏನು ಹೇಳ್ತಾ ಇದ್ದಾನೆ ಯಮ ಧರ್ಮರಾಯ, ಈಗ ನಮ್ಮ ಪರಿಸ್ಥಿತಿ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡೋಣ. ಅಂದರೆ ಅರ್ಥ ಏನು ಅಂದರೆ, ನಮಗೆ ಈಗ ಇರುವ ಏನು ವ್ಯವಸ್ಥೆ ಇದೆಯೋ, ಈಗ ನಮಗೇನು ಲೋಕವನ್ನು ನೋಡ್ತಾ ಇದೀವೋ, ಏನು ಶರೀರಗಳನ್ನು ನೋಡ್ತಾ ಇದೀವೋ, ಏನು ಇಂದ್ರಿಯಗಳನ್ನು ನೋಡ್ತಾ ಇದೀವೋ, ಏನೇನು ಇಂದ್ರಿಯಗಳ ಅನುಭವಗಳು ಆಗ್ತಾ ಇದೆಯೋ, ಏನೇನು ಸಂಸಾರದ ಒಳ ಹೊರಗಿನ ಗುಟ್ಟುಗಳೆಲ್ಲ ಇದೆಯೋ, ಇದೆಲ್ಲವೂ ಸ್ಥೂಲ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನ ನಮ್ಮಲ್ಲಿರುವುದು ಸ್ಥೂಲ. ಅದಕ್ಕೋಸ್ಕರವೇ ನಮಗೆ ಆತ್ಮವನ್ನು ಅರಿಯುವಷ್ಟು ನಮಗೆ ಈ ಜ್ಞಾನ ಸಾಲದು. ಇವಾಗ ಇರುವ ಜ್ಞಾನ ತುಂಬ ಸ್ಥೂಲವಾಗಿರುವುದರಿಂದ ಇಲ್ಲಿ ನಾವು ಜಾಣ್ಮೆಯನ್ನು ನೋಡ್ತೇವೆ, ಕೆಲವೊಮ್ಮೆ ನೈಪುಣ್ಯವನ್ನು ನೋಡ್ತೇವೆ. ಸೊ ಸಾರ್ವತ್ರಿಕವಾಗಿರತಕ್ಕಂಥ ಇಲ್ಲಿಯ ಹೋರಾಟಗಳಲ್ಲಿ ಗೆಲುವನ್ನು ಸೋಲನ್ನು ಕಾಣ್ತೀವಿ. ಅದಕ್ಕೋಸ್ಕರ ಇವನು ಭಾಳ ಬುದ್ಧಿವಂತ, ಅವನು ಭಾಳ ಶ್ರೀವಂತ, ಅವನು ರೂಪವಂತ, ಇದೆಲ್ಲನೂ ನಾವು ತರತಮ ಭಾವವನ್ನು ನೋಡ್ತೇವೆ. ತರತಮ ಭಾವಕ್ಕೆ ಸಂಸಾರದಲ್ಲಿರ್ತಕ್ಕಂಥ ಹುಟ್ಟು ಸಾವಿಗೆ ಇದೆಲ್ಲವೂ ತರತರ ತಾನೆ. ವಿರೋಧಾಭಾಸಕ್ಕೆ ಎಲ್ಲ ವಿಜೃಂಭಣೆಗೂ ಬೇಕಾಗಿರುವುದು ಜ್ಞಾನ. ಏನೇಳಿ? ಜ್ಞಾನವಂತನೂ ಇಲ್ಲಿ ಇದಕ್ಕೆ ಅಂಟ್ಕೊಂಡಿದ್ದಾನೆ ಸಂಸಾರದ. ಇದು ಅವನು ಭಾಳ ಸೂಕ್ಷ್ಮವಾದ ಮಾತು. ಜ್ಞಾನ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಅಂತ ನೀವು ಅನ್ಕೋಬಾರ್ದು. ಆ ಜ್ಞಾನವು ಎಷ್ಟೊಂದು ನಮಗೆ ದಟ್ಟವಾಗಿದೆ ಅಂದರೆ, ಆ ಜ್ಞಾನವು ಅಂದರೆ ಯಾವ ಜ್ಞಾನದಿಂದ ನಾವು ಇದೆಲ್ಲವನ್ನು ನಿಜವೆಂದು ಸತ್ಯವೆಂದು ಅದಕ್ಕಾಗಿಯೇ ಹೋರಾಡುತ್ತಾ ಅದರಲ್ಲಿಯೇ ಅದ್ದಿ ಮುಳುಗುತ್ತಾ ಮತ್ತೆ ಮತ್ತೆ ಸಂಸಾರದಲ್ಲೇ ಎದ್ದು ಓಡಾಡ್ತಾ ಇದ್ದೀವೋ, ಅದಕ್ಕೆ ಬೇಕಾಗಿರೋ ಜ್ಞಾನ ನಮಗೆ ದಟ್ಟವಾಗಿ ಅಂದರೆ ಗಹನವಾಗಿ ಗಾಢವಾಗಿ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಆ ಜ್ಞಾನವು ಸೂಕ್ಷ್ಮವಾದದ್ದಲ್ಲ, ಅದೇನದು? ಸ್ಥೂಲ ಜ್ಞಾನ. ಯಾಕೆ ಸ್ಥೂಲ ಜ್ಞಾನ? ಆ ಜ್ಞಾನಕ್ಕೆ ಹೊಳೆಯುವುದೆಲ್ಲವೂ ಸಂಸಾರಕ್ಕೆ ಅಂಟಿಸುವಂತಹುದೇ, ಶೋಕವನ್ನು ತರುವಂತಹುದೇ, ಹೌದಲ್ವೋ? ರಾಗದ್ವೇಷಗಳನ್ನು ಉಂಟು ಮಾಡುವಂತಹುದೇ, ಅಹಂಕಾರವನ್ನು ಮಮಕಾರವನ್ನು ಹೆಚ್ಚಿಸುವ ಬಲಿಸುವುದೇ ಆಗಿದೆ.
ಅದು ಕಾರಣದಿಂದಲೇ ಪ್ರಾಕೃತ ಶರೀರದಲ್ಲಿ ನಮಗಾಗುವ ಅನುಭವಗಳೆಲ್ಲವೂ ಸ್ಥೂಲ ಅನುಭವ, ಸ್ಥೂಲ ಅನುಭವದಿಂದ ಆಗೋ ಎಲ್ಲ ಜ್ಞಾನವೂ ಸ್ಥೂಲ ಜ್ಞಾನವೇ. ಆದ್ದರಿಂದ ಈಗ ನಮಗೆ ಅತ್ಯಂತ ಅವಶ್ಯಕತೆಯಾಗಿ ಬೇಕಾಗಿರೋದು ಆತ್ಮವನ್ನು ತಿಳಿಯಬೇಕು ಅಂತ ಪ್ರಶ್ನೆ ಕೇಳಿರೋದ್ರಿಂದ. ಅಂದರೆ ಈ ಅವನು ಆತ್ಮ ಏನಾಗ್ತಾನೆ, ಇವನು ಸತ್ತ ಮೇಲೆ ಮನುಷ್ಯನಾದವನು ಏನಾಗ್ಬಿಡ್ತಾನೋ ಏನು ಅಂತ ನಿಚಿಕೇತ ಪ್ರಶ್ನೆ ಕೇಳಿರೋದ್ರಿಂದ ಅದಕ್ಕೆ ನಾವು ಸಿದ್ಧವಾಗದೆ ಇನ್ನೂ ನಾವು ನಿಜವಾಗಲೂ ಕಠೋಪನಿಷತ್ ಒಳಗಡೆ ಹೋಗಿಲ್ಲ, ಅರ್ಥ ಆಯ್ತಲ್ಲ. ಇಲ್ಲಿವರೆಗೂ ಏನೇನು ಮಾಡಿದ್ವೋ ಮೇಲಿನ ಸಿಪ್ಪೆನೇ ಹೇಳ್ತಾ ಇದ್ದಾನೆ, ಓದ್ತಾನೆ ಮುಂದೆ ಯೋಚನೆ ಮಾಡಿ ನೋಡಿ. ನಾನು ಹೋದವಾರದವರು ಏನೇನು ಮಾತಾಡ್ಕೊಂಡ್ವಿ, ಏನೇನು ಚರ್ಚೆ ಮಾಡಿದ್ವಿ, ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ಅರ್ಥ ಆಗುತ್ತೆ? ಅದೆಲ್ಲವೂ ಜ್ಞಾನ. ಜ್ಞಾನ ಅಂದರೆ ಈ ಸ್ಥೂಲ ವರ್ಜಮ ಅದು ಅದಕ್ಕೆ ದಡ್ಡತನ ಅದೆಲ್ಲ ಅಲ್ಲ. ಪ್ರತಿಯೊಬ್ಬರೂ ಜ್ಞಾನವಂತರೇ, ಜಗತ್ತಿನಲ್ಲಿ ಎಲ್ಲರಿಗೂ ಜ್ಞಾನ ಇದೆ ನೋಡಿ, ಅದಲ್ವ. ಆದರೆ ಜ್ಞಾನವನ್ನು ಒಬ್ಬೊಬ್ಬರು ಒಂದೊಂದಕ್ಕೆ ಬೇರೆ 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 ಬಳಸ್ಕೊಳ್ತಾ ಇದ್ದಾರೆ, ಅದಲ್ವ. ಏನು ಒಬ್ಬೊಬ್ಬವನು ಅಂತಾರೆ, ಒಬ್ಬ ಲಾಯರ್ ಆದನು ಅದಕ್ಕೆ ಯಾಕೋ ಬಳಸ್ಕೋತಾನೆ, ರಾಜಕಾರಣಿ ಆದವನು ಇನ್ನೊಂದಿಗೆ ಬಳಸ್ಕೋತಾನೆ, ಮೇಷ್ಟ್ರ ಆದವನು ಇನ್ನೊಂದಿಗೆ ಬಳಸ್ಕೋತಾನೆ, ಗೃಹಿಣಿ ಆದವಳು ಇನ್ನೊಂದಿಗೆ ಬಳಸ್ಕೋತಾಳೆ, ಅದು ಯಾವ್ದಾದ್ರು ಉದ್ಯೋಗ ಮಾಡ್ತಾಯಿರೋ ಅಥವಾ ವ್ಯಾಪಾರ ಮಾಡ್ತಾಯಿರೋ ಅದನ್ನು ಜ್ಞಾನವನ್ನು ಅದಕ್ಕೆ ಬಳಸ್ಕೋತಾನೆ. ವಿವಿಧ ವಿವಿಧತೆ ಇದೆ, ಅದಲ್ವ. ಅಂತಹ ವೈವಿಧ್ಯತೆಯಲ್ಲಿಯೂ ಕೂಡಿರತಕ್ಕಂಥ ಗಡಿಬಿಡಿ ಇರುವ ಜ್ಞಾನವು ಸ್ಥೂಲವಾದದ್ದಾಗಿರುವುದರಿಂದ ಅದು ಆತ್ಮವನ್ನು ತಿಳಿಯಲಾರದು, ಅರಿಯಲಾರದು. ಇದು ಇದು ಪೀಠಿಗೆ, ಈ ಶ್ಲೋಕಕ್ಕೆ ನಾ ಹೇಳ್ತಾ ಇದ್ದೀನಿ, ಈ ಮಂತ್ರಕ್ಕೆ ಪೀಠಿಗೆ ಇದು. ಅದು ಕಾರಣದಿಂದ ನಮಗೆ ಇರುವ ಈ ಬುದ್ಧಿ ಇರತಕ್ಕಂಥ ಈ ಜ್ಞಾನ ಇದೆಯಲ್ಲ, ಇದರಿಂದ ಇದನ್ನು ಅರ್ಥಕೊಳ್ಳೋಕ್ಕಾಗಲ್ಲ ಅಂದರೆ ಏನ್ರಿ, ನನಗಿಂತ ಬುದ್ಧಿವಂತ ಯಾವನಿದ್ದಾರೆ, ಅದ್ಯಾವುದ್ರೆ ಆತ್ಮ ನಂಗೆ ಗೊತ್ತಿಲ್ಲದೆ ಇರೋದು ಅಂತ ಅಂದ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಹಾಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ಅವನಿಗೆ ಏನೇನು ಮಾಡಿದ್ರೂ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಯಾವುದರಿಂದ ಯಾವುದನ್ನು ಯಾರು ಅರ್ಥ ಮಾಡ್ಕೋಬೇಕೋ ಅವನೇ ಸ್ವಯಂ ಆಗಿರುವುದರಿಂದ ನೋಡಿ, ಯಾವಾಗಲೂ ನನ್ನನ್ನು ನಾನು ಹುಡುಕಿಕೊಳ್ಳೋದು ಕಷ್ಟ, ಅದಲ್ವ. ಹತ್ತು ಜನ ಹೋದ್ರಲ್ಲ ಸಮುದ್ರದಲ್ಲಿ ಸ್ನಾನಕ್ಕೆ ಹೋದ್ರು, ಅದ್ರಲ್ಲಿ ಬಂದ್ಮೇಲೆ ಎಣಿಸಿದ್ರು ಒಂಬತ್ತೇ ಸಿಕ್ತು, ಎಲ್ಲರೂ ಕೂಡ ಎಣಿಸಿದಾಗ ಒಂಬತ್ತೇ. ಯಾಕೆ? ಅವನು ಅವನನ್ನು ಬಿಟ್ಟು ಬಿಗ್ನಲ್ಲಿ ಎಣಿಸ್ತಾ ಇದ್ದಾನೆ. ಯಾರೋ ದಾರಿ ಹೋಗ್ರು ಬಂದರು, ಈ ಥರ ಆಗ್ಬಿಟ್ಟಿದೆ ನಮ್ಮಲ್ಲಿ ಒಬ್ಬ ಯಾರೋ ನೀರಲ್ಲಿ ಹೋಗ್ಬಿಟ್ಟ ಸ್ವಾಮಿ, ಏನಾದ್ರು ಮಾಡಿ ಹುಡುಕೊಡ್ತೀರಾ ಅಂತ. ಸರಿ, ಎಲ್ಲ ನಿಂತ್ಕೊಳ್ಳಿ. ಇವ್ನು ನಿಲ್ಲಿಸಿದ್ರು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ನೀರಿನಲ್ಲಿ ಕಳೆದೋಗಿದ್ನಲ್ಲ ಅವನು ಇವನೇ, ಹೌದಾ? ಒಬ್ಬ ನಮಗೆ ಆವಾಗಲೂ ಕೂಡ ಅವರೆಲ್ಲ ಏನು ಹೇಳಿದ್ರು, ಸದ್ಯ ನೀರಲ್ಲಿ ಮುಳುಗೋಗಿದ್ದು ಒಂದು ಸಿಕ್ಬಿಟ್ನಪ್ಪ ನಮ್ಮ ಮಿತ್ರ, ನಡೀರಿ ಒಟ್ಟಿಗೆ ಹೋಗೋಣ ಅಂದರೆ ಹೊರತು ಅವನು ಕಳೆದೇ ಹೋಗಿರಲಿಲ್ಲ ಎಂಬ ಜ್ಞಾನ ಬರಲೇ ಇಲ್ಲ. ಯಾಕೆ? ಅವರಿಗಿದ್ದದ್ದು ಜ್ಞಾನ, ಪ್ರಜ್ಞೆ ಅಲ್ಲ. ಗೊತ್ತಾಯ್ತಲ್ಲ. ಅದರಿಂದ ಬಹಳ ಸೂಕ್ಷ್ಮವಾಗಿ ಇವತ್ತಿನ ಈ ಎರಡು ಮಂತ್ರಗಳನ್ನು ನೀವೆಲ್ಲರೂ ಗಮನಿಸಬೇಕು. ಇದು ಯಮನಿಗೋಸ್ಕರ ಅಲ್ಲ, ನಚಿಕೇತನಗೋಸ್ಕರ ಅಲ್ಲ, ಕಠೋಪನಿಷತ್ಗೋಸ್ಕರ ಅಲ್ಲ, ಆತ್ಮಕ್ಕೂ ಅಲ್ಲ, ನನಗೂ ಅಲ್ಲ. ಇದು ಕೇವಲ ನಿಮಗಾಗಿ. ಯಾಕೆಂದರೆ ಕಠೋಪನಿಷತ್ ಬೇಕು ಅಂತ ಕೇಳಿದ್ದೀರಾ, ಅದರಿಂದ ನೀವು ಅದಕ್ಕೆ ರೆಡಿ ಆಗಬೇಕು, ಅದರಂತೆ ಆಗ್ಬಿಡ್ಬೇಕು. ಅದರಿಂದ ಕೊನೆ ಕೊನೆ ಹೋಗ್ತಾ ಗೊತ್ತಾಗುತ್ತೆ, ಗೊತ್ತಾಗದೆ ಇರೋದೇನಿಲ್ಲ, ಹೌದಲ್ವ. ಆಮೇಲೆ ಅಯ್ಯೋ ಇಷ್ಟೊಂದು ದಿವಸ ಇದೆಲ್ಲ ನೋಡು ಅಂತ ಅನಿಸುತ್ತಲ್ಲ, ಆವಾಗ ಬರೋ ಮಜಾನೇ ಬೇರೆ. ಅದರಿಂದ ಇಲ್ಲಿ ಈ ಮಂತ್ರದ ಒಂದೊಂದೇ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಏನಂತ ಹೇಳ್ತಾರೆ ನೋಡಿ. ಏಷ ಸರ್ವೇಷು ಭೂತೇಶು ಗೂಢೋ ಆತ್ಮನ ಪ್ರಕಾಶತೆ ನೋಡಿ. ಅಂದರೆ ಸರ್ವಭೂತೇಶು ಸಕಲ ಜೀವರಾಶಿಗಳಲ್ಲೂ ಗೂಢೇಶು ಒಳಗಡೆ ಈ ಆತ್ಮವು ಗೂಢವ ಗೂಢ ಅಂದರೆ ಒಳಗಡೆ ಇರೋದು ಅಂತ, ಎಲ್ಲದರ ಒಳಗಡೆಯೂ ಇದೆ, ಆದರೆ ಇದು ಪ್ರಕಾಶಿಸುವುದಿಲ್ಲ ನೋಡಿ. ಪ್ರಕಾಶಿಸುವುದಿಲ್ಲ ಯಾವುದು? ಆತ್ಮವು, ಅದಲ್ವ. ಅಂದರೆ ಅರ್ಥ ಏನು? ಇದಕ್ಕೆ ಪ್ರಕಾಶ ಮಾಡೋಕ್ಕೆ ಇದಕ್ಕೆ ಆಗ ಶಕ್ತಿನೇ ಇಲ್ಲ ಅಂತ ಕಾಣುತ್ತೆ ಅಂತ ನಮ್ಗೆ ಅನಿಸ್ಬೋದು. ಆಹಾ, ಹಾಗಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅದು ಹುದುಗಿದ್ದರೂ ಎಲ್ಲದರ ಒಳಗಡೆ ಇದ್ದರೂ ಅದರ ಮೇಲುಗಡೆ ಹೊದಿಕೆಗಳಿದೆ ನೋಡಿ. ಒಂದು ಬಲ್ಪ್ ಉರಿತಾ ಇದ್ರು ಕೂಡ ಅದಕ್ಕೆಲ್ಲ ಸುಮ್ಮನೆ ಕಂಬಳಿ ಎಲ್ಲ ಸುತ್ತಬಿಟ್ಟು ಎಲ್ಲ ಇಟ್ಬಿಟ್ರೆ ಅದು ಒಳಗಡೆ ಬಲ್ಪ್ ಇರೋದು, ಆ ಬೆಳಕಿನ ಬೆಳಕು ಆ ಬಲ್ಪಿನ ಬೆಳಕು ನಮಗೆ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ಆತ್ಮದ ಕಾಂತಿಯು ಎಲ್ಲದರ ಒಳಗಡೆ ಇದ್ದು ಪ್ರಕಾಶಿಸುವುದಿಲ್ಲ. ಯಾಕೆ ಪ್ರಕಾಶಿಸುವುದಿಲ್ಲ ಅನ್ನೋದಕ್ಕೆ ಮುಂದಕ್ಕೆ ಯಾರಿಗೆ ಇದು ಗೊತ್ತಾಗುತ್ತದೆ, ಯಾವ ಪ್ರಕಾಶ ಇದು ಅಂತಂದ್ರೆ, ದೃಶ್ಯತೆ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ ನೋಡಿ. ಯಾವಾತನು ಇದನ್ನ ಸೂಕ್ಷ್ಮ ಬುದ್ಧಿಯಿಂದ ಅಗ್ರ ಏಕಾಗ್ರತೆಯಿಂದ ಸೂಕ್ಷ್ಮ ಬುದ್ಧಿಯಿಂದ ದರ್ಶ್ಯತೆ ನೋಡಬಲ್ಲನೋ ತಿಳಿಯಬಲ್ಲನೋ ಅವನಿಗೆ ಮಾತ್ರವೇ ಇದು ದರ್ಶಿತವಾಗುತ್ತದೆ, ದೃಶ್ಯದಂತೆ ದರ್ಶನವಾಗುತ್ತದೆ ನೋಡಿ. ಅಂದ್ರೆ ಅರ್ಥ ಏನು? ನಾವು ಹೇಗೆ ಸ್ಥೂಲವನ್ನು ಎಲ್ಲ ನೋಡ್ತಾ ಇದ್ದೀವಿ ಜಗತ್ತಲ್ಲಿ, ಇದರಂತೆಯೇ ನಮಗದು ನಿಚ್ಚಳವಾಗಿ ಕಾಣೋದಕ್ಕೆ
ಸಾಧ್ಯವಾಗುತ್ತೆ. ಹೇಗೆ? ಯಾಕೆಂದರೆ ಅದು ತತ್ವ. ಎಲ್ಲದರ ಹಿಂದೆಯೂ ಇರುವುದನ್ನು ಯಾರು ಗಟ್ಟಿಯಾಗಿ ಅದನ್ನು ಸರಿಯಾಗಿ ಅರಿತುಕೊಂಡು ಅದನ್ನೇ ಯಾವಾಗಲೂ ಧಾರಣೆ ಮಾಡಬಲ್ಲನೋ ಅದರ ಮುಂದೆ ಇರುವ ನಾಮರೂಪಗಳೆಲ್ಲವೂ ಕೂಡ ಅವನಿಗೆ, ನಾಮರೂಪಗಳೆಲ್ಲವೂ ತಾತ್ಕಾಲಿಕವಾದದ್ದು ಅಂತ ಅವನಿಗೆ ಗುಳ್ಳಿ ಅಂತ ಕಾಣೋದಕ್ಕೆ ಶುರುವಾಗುತ್ತೆ, ಗೊತ್ತಾಗತ್ತೆ ಅವನಿಗೆ. ಅದಕ್ಕೋಸ್ಕರನೇ ಆತ್ಮಜ್ಞಾನ, ಈಗಲೂ ನೀವು ಬರೋಕ್ಕಿಂತ ಮುಂಚೆ ಅದನ್ನೇ ಹೇಳ್ತಾ ಇರೋದು, ಆತ್ಮಜ್ಞಾನ ಎಂದರೆ ಯಾವವನಿಗೆ ಆತ್ಮಜ್ಞಾನವು ತಿಳಿದಿದೆಯೋ ಅವನನ್ನು ಬೇರೆಯವರು ಆತ್ಮಜ್ಞಾನಿ ಎಂದು ಕರೆಯುತ್ತಾರೆ. ಬೇರೆಯವರು ಅವನಿಗೆ ಆತ್ಮಜ್ಞಾನ ಇರ್ಬೋದು, ಆದರೆ ಅವನು ನಾನು ಆತ್ಮಜ್ಞಾನಿ ಅಂತ ಹೇಳೋದೇ ಇಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ ಜ್ಞಾನವು ಆತ್ಮವು ಅವನೇ ಆಗಿಬಿಟ್ಟಿರ್ತಾನೆ, ಬೇರೆ ಆಗಿರೋದಿಲ್ಲ. ಅವನೇ ಸ್ವಯಂ ಆತ್ಮವಾಗಿರುವಾಗ ಬೇರೆ ಇನ್ನೊಂದು ಅದರ ಜ್ಞಾನ ಅಂತ ಇರಬೇಕಾದಿಲ್ಲ. ಆದ್ದರಿಂದ ಅವನು ತನಗಿಂತ ಬೇರೆಯಾದದ್ದು ಏನು ಇಲ್ಲದೇ ಇರುವುದರಿಂದ ಆತ್ಮದೃಷ್ಟಿಯಿಂದ ಅದನ್ನು ಹೇಳಿಕೊಳ್ಳುವುದಕ್ಕೆ ಆತ್ಮಜ್ಞಾನವು ನನಗೆ ಗೊತ್ತಿದೆ, ನಿಮಗೆ ಆತ್ಮಜ್ಞಾನವು ಗೊತ್ತಿಲ್ಲ ಎಂಬ ಮಾತು ಅವನಲ್ಲಿ ಬರುವುದಿಲ್ಲ. ಆದ್ದರಿಂದ ಇದೇನಂತ ಆಯ್ತಾ, ಇದು ನಿರ್ಣಾಯಕವಾಗಿ ಇರುವ, ಆಗಲೇ ನಿರ್ಣಯ ಆಗಿ ಹೋಗಿರುವ, ವಿನಿಶ್ಚಯ ಆಗಿರತಕ್ಕಂಥ ಸ್ಥಿತಿ ಇದು. ಆದ್ದರಿಂದ ಇಲ್ಲಿ ಸೂಕ್ಷ್ಮತೆ ಮತ್ತು ಏಕಾಗ್ರತೆ, ಬುದ್ಧಿಯಲ್ಲಿ ನಮಗೆ ಸ್ಥೂಲ ಬುದ್ಧಿ ಇರೋದ್ರಿಂದ ನಮಗೆ ಸೂಕ್ಷ್ಮ ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ. ಈ ಸ್ಥೂಲ ಬುದ್ಧಿಯಲ್ಲಿ ನಮಗೆ ಏನೇನು ಗ್ರಹಿಕೆ ಆಗುತ್ತೆ ಎಲ್ಲವೂ ಸ್ಥೂಲ ಜ್ಞಾನವೇ, ಅದರ ಅನುಭವ ಕೂಡ ಸ್ಥೂಲವೇ. ಹಾಗಾದರೆ ಸ್ಥೂಲದಿಂದ ನಮಗೆ ಆಗತಕ್ಕಂತಹ ಜ್ಞಾನದಿಂದ ನಮಗೆ ಇಲ್ಲಿಯವರೆಗೂ ಉಂಟಾಗಿರೋದೇನು? ಜನನ ಮರಣ ಹೌದಲ್ವ, ಅಂದರೆ ಮತ್ತೆ ಮತ್ತೆ ಸಂಸಾರ, ಮತ್ತೆ ಮತ್ತೆ ನಮಗಿರತಕ್ಕಂಥ ಶೋಕ ಮೋಹ ಭಯಗಳು ಪುನರಾವರ್ತನೆಯಾಗಿದೆ. ಅದಕ್ಕೋಸ್ಕರ ನಚಿಕೇತ ಹೇಳಿದ್ದು, ಎಷ್ಟು ಸತಿ ಬಂದರೂ ಪುನರಾವರ್ತನೆ ಆಗ್ತಾ ಇದೆ ಇದು, ಇದಕ್ಕೆ ಕೊನೆ ಏನು ಅಂದರೆ ಆ ನಚಿಕೇತನಷ್ಟೇ ನಮಗೆ ದೃಢವಾಗಿ ಹೊರತದಂತೆ ಇದು ಬೇಕೆನಿಸಬೇಕು. ಆಯಿತು, ಮಾನವ ಜನ್ಮ ದೊಡ್ಡದು, ಎಲ್ಲ ಪ್ರಾಣಿಗಳಿಗಿಂತ ದೊಡ್ಡದು, ಇದು ಕೊನೆಯಲ್ಲಿ ಬರತಕ್ಕಂಥದ್ದು ಅಂದರೆ ಇದರಾಚೆಗಿನ ಮಾತು. ಆಯ್ತಪ್ಪ, ಎಷ್ಟಾದ್ರೂ ನೀನು 1000 ವರ್ಷ ಇರಲಿ, ಏನಾದ್ರು ಇರಲಿ, ಹೌದಲ್ವ, ಆಮೇಲೆ ವಾಟ್ ನೆಕ್ಸ್ಟ್ ಅಲ್ವಾ? ವಾಟ್ ನೆಕ್ಸ್ಟ್ ಅನ್ಬೇಕಾದ್ರೆ ದೇರ್ ಇಸ್ ನೋ ನೆಕ್ಸ್ಟ್ ಅಂತ ಗೊತ್ತಾಗಬೇಕಲ್ಲ. ಅಂದರೆ ಇದೇ ಲಾಸ್ಟ್, ದಿ ಲಾಸ್ಟ್ ಈಸ್ ಲಾಸ್ಟ್ ಫಾರ್ ಎವರ್. ಅಂದರೆ ಲಾಸ್ಟ್ ಅಂದರೆ ಕೊನೆಯದು ಅಂತಲ್ಲ ಅರ್ಥ, ಇಲ್ಲದೇ ಇರುವುದು ಅನ್ನೋದು ಗೊತ್ತಾಗಬೇಕು ನಮಗೆ. ಆ ಇಲ್ಲದೇ ಇರುವುದು ಅಂದರೆ ಯಾವುದು ಇಲ್ಲದೇ ಇರೋದು? ನಾನು ಹೋಗಿ ಸೇರಬೇಕಾದ ನಿಲ್ದಾಣವೋ, ನಾನು ಮಾಡಿದ ಪ್ರಯಾಣವೋ, ನಾನು ಹತ್ತಿದ ಬಸ್ಸು ಅಥವಾ ವಾಹನವೋ ಅಥವಾ ನಾನೋ, ಯಾರಿಗೆ ಇದು ಗೊತ್ತಾಗಬೇಕು ಅಂತ ಅನ್ನೋದನ್ನು ನಿರ್ಣಯಾತ್ಮಕವಾಗಿ ಗೊತ್ತಾಗಬೇಕಾದ್ರೆ ಬೇಕಾಗಿರುವ ಬುದ್ಧಿಯು ಅತ್ಯಂತ ಸೂಕ್ಷ್ಮವಾಗಬೇಕು. ಹಾಗೆ ಯಾವಾತನ ಬುದ್ಧಿಯು ಸೂಕ್ಷ್ಮವಾಗಿದೆಯೋ ಮತ್ತು ಏಕವಾಗಿದೆಯೋ ಮತ್ತು ಅಗ್ರವಾಗಿದೆಯೋ, ಏಕಾಗ್ರ ಹೌದಾ, ಅದಕ್ಕೆ ಸೂಕ್ಷ್ಮ ಅನ್ನುವುದು ನಿಮಗೆ ಅರ್ಥ ಆಗೋದಕ್ಕೋಸ್ಕರ ಒಂದು ಸಣ್ಣ ಉದಾಹರಣೆ ಹಿಂದೆ ಎಲ್ಲ ಹೇಳಿರ್ತೀನಿ, ಈಗಲೂ ಅದನ್ನು ಹೇಳ್ತೀನಿ ನೋಡಿ. ಏನು ಸೂಕ್ಷ್ಮ ಅಂದ್ರೆ ಹಾಗಾದ್ರೆ ಯಾವುದದು ಸೂಕ್ಷ್ಮ ಅಂತಂದರೆ, ಆ ನೀವು ನೋಡಿ ಒಂದು ಇಷ್ಟು ಗಾತ್ರ ಕಲ್ಲಿನ ಗುಂಡು, ಕಲ್ಲಿಂದು ಗುಂಡುಗಿರೋದನ್ನು ಇಡ್ತೀವಿ ಅಂತ ಇಟ್ಕೊಳ್ಳಿ. ಆನೆಯು ತುಂಬ ಬಲಿಷ್ಠವಾದಂಥ ಪ್ರಾಣಿ, ನೀವೆಲ್ಲ ಒಪ್ಕೋತಿರಲ್ವಾ? ನಮ್ಮೆಲ್ಲರಿಗಿಂತಲೂ ಬಲಿಷ್ಠ, ಎಷ್ಟೋ ಜನದ್ದು ಬಲ ಸೇರಿಸೋದಕ್ಕಿರುತ್ತೆ. ಆದರೆ ಅದರ ನಾಲ್ಕು ಕಾಲನ್ನು ಕಟ್ಟಿ ಈ ಗುಂಡಿನ ಮೇಲಿಟ್ಟರೂ ಆ ಗುಂಡು ಏನು ಆಗೋದೇ ಇಲ್ಲ, ಹೌದಲ್ವ? ಯಾಕೆ? ಅದರ ಪಾದ ಇದೆಯಲ್ಲ, ಅದು ಸೂಕ್ಷ್ಮವಾಗಿಲ್ಲ, ಅದು ಹೇಗಿದೆ, ಅಲ್ಲಿ ಕೇಂದ್ರೀಕೃತವಾಗಿಲ್ಲ ಆ ಶಕ್ತಿ ಅನ್ನೋದು, ವಿಕೇಂದ್ರೀಕೃತವಾಗಿದೆ ಪಾದ, ಎಲ್ಲ ಕಡೆಯೂ ಶಕ್ತಿ ಹರಡಿಕೊಂಡಿದೆ. ನಾಲ್ಕನ್ನು ನಿಲ್ಲಿಸಿದ್ರು ಕೂಡ ಆ ಗುಂಡು ಏನಾಗಲ್ಲ, ಕಲ್ಲಿನ ಗುಂಡು. ಆದರೆ ಒಂದು ಚಾಣ ಚಿಸಲ್ ಇಷ್ಟೇ ಇಷ್ಟು, ಆನೆಯಷ್ಟು ಬಲ ಇಲ್ಲ ಅದಕ್ಕೆ, ಇದೆಯಾ ಇಲ್ಲ. ಚಿಸಲ್ನ ಹೀಗಿಟ್ಟು ಒಂದು ಹ್ಯಾಮರಲ್ಲಿ ಚಕ್ ಅಂತ ಹೊಡೆದ್ರೆ ಆ ಕಲ್ಲಿದೆಯಲ್ಲ ಅದು ಅಲ್ಲಿಂದನೇ ಚಿಪ್ಪಾಗ್ಬಿಡುತ್ತೆ. ಈಗ ಆ ಚಾಣ ಅನ್ನೋದಲ್ಲ ಆಗತಕ್ಕಂಥ ಇದೆಯಲ್ಲ, ಅಲ್ಲೇನಾಗಿದೆ, ಸಕಲ ಸರ್ವಶಕ್ತಿಯು ಅದು ಕೇಂದ್ರೀಕೃತವಾಗಿದೆ. ನಂಬರ್ 1 ಸೂಕ್ಷ್ಮ ಅಂದ್ರೆ ಅದು, ಸ್ಥೂಲ ಅಂದ್ರೆ ಇದು. ನಮಗೆ ಆನೆಯ ಬಲದಷ್ಟೇ ಜ್ಞಾನ ಇದೆ, ಅಂದರೆ ಆನೆಯ ಬಲದಷ್ಟೇ ಬುದ್ಧಿ ಇದೆ, ಆದರೆ ಅದು ಸೂಕ್ಷ್ಮವಾಗಿಲ್ಲ. ಅದು ಕಾರಣದಿಂದ ನಾನು ನನ್ನ ಮೂಲವನ್ನು, ನಾನು ನನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಡ್ಡಿಯಾಗಿದೆ. ಉದಾಹರಣೆಗೆ ನೋಡಿ, ಬೆಳಗಿನ ಹೊತ್ತು ಸೂರ್ಯನ ಕಿರಣಗಳೆಲ್ಲವೂ ಈ ಭೂಲೋಕದ ಮೇಲೆ ಬೀಳುತ್ತೆ, ಹೌದಲ್ವೋ? ಎಲ್ಲವೂ ಏನಾಗುತ್ತೆ, ವಿಕೇಂದ್ರೀಕರಣ ಆಗಿರುತ್ತೆ. ಆದರೆ ನೀವೊಂದು ಭೂತ್ ಗಾಜು ಹಿಡಿದ್ರೆ ಅದೆಲ್ಲವನ್ನು ಅದು ಸೆಳೆದುಕೊಂಡು ಒಂದು ಕಾಗದದ ಮೇಲಿಟ್ಟರೆ ಕೇಂದ್ರೀಕೃತವಾಗುತ್ತದೆ, ಸೂಕ್ಷ್ಮವಾಗುತ್ತದೆ. ಬೆಳಕಿನ ಕಿರಣಗಳು ಶಾಖವನ್ನು ನೀಡಬಲ್ಲಂತ ಅತಿ ಸೂಕ್ಷ್ಮವಾಗುತ್ತೆ, ಆಗ ಅದು ಪೇಪರು ಸುಟ್ಟೋಗುತ್ತೆ. ಹಾಗೆಯೇ ನಮಗೆ ಅಜ್ಞಾನ ಅನ್ನೋದು ದಪ್ಪದಾಗಿರೋದ್ರಿಂದ ಇದನ್ನು ಸುಡಬೇಕಲ್ಲ, ಈ ಕಾಗದವನ್ನು ಸುಡಬೇಕಲ್ಲ, ಅದು ಗೊತ್ತಾಗಬೇಕಾದ್ರೆ ನಮ್ಮ ಬುದ್ಧಿಯು ತುಂಬ ಸೂಕ್ಷ್ಮವಾಗಬೇಕು. ಆ ಬುದ್ಧಿಯು ಸೂಕ್ಷ್ಮ ಆಗೋದು ಅಂದ್ರೇನು,
ಕೇಂದ್ರೀಕೃತವಾಗಬೇಕು, ಕೇಂದ್ರವಾಗಬೇಕು. ಅದು ಕಾರಣದಿಂದ ಹೇಗೆ ಇದು ಎಲ್ಲ ಕಡೆಯೂ ಎಲ್ಲದರೊಳಗೂ ತುಂಬಿದ್ದರೂ ಕೂಡ ಅಂದರೆ ನಮ್ಗೆ ಅನಿಸ್ಬೋದು ಮರ ಗಿಡ ಬಳ್ಳಿ ಬಂಡೆ ಮರಳು ಸಮುದ್ರ ನದಿ ನಕ್ಷತ್ರ ಸೂರ್ಯ ಚಂದ್ರ ಹಿಮಾಲಯ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಎಲ್ಲದರೊಳಗೂ ಕೂಡ ನಿಗೂಢವಾಗಿ ಒಳಗಡೆ ಈ ತತ್ವ ಇದೆ. ಆತ್ಮವು ತತ್ವ ರೂಪದಲ್ಲಿದೆ. ತತ್ವವೇ ಆತ್ಮವು, ಆತ್ಮವೇ ತತ್ವವು. ಇದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಎವ್ರಿ ಸೋಲ್ ಪೊಟೆನ್ಷಿಯಲಿ ಡಿವೈನ್, ಇಟ್ ಇಸ್ ಅ ಡಿವೈನ್. ಸೊ ಎಲ್ಲದಕ್ಕೂ ಪೊಟೆನ್ಸಿ ಇದೇನೆ ನೋಡಿ, ಪೊಟೆನ್ಷಿಯಲ್ ಇದೊಳ ಅದಿಲ್ಲದೆ ಇದ್ರೆ ಇದಕ್ಕೂ ಅಸ್ತಿತ್ವವೇ ಇಲ್ಲ. ಹಾಗಾದರೆ ಮನುಷ್ಯ ಆಗಲಿ ಅಥವಾ ಒಂದು ಬಂಡೆ ಆಗಲಿ ಅಥವಾ ಒಂದು ಮರ ಆಗಲಿ ಒಂದು ಗಿಡಮರಗಿಡಗಳು ಪಕ್ಷಿಗಳು ಯಾವುದಾದ್ರೂ ಕೂಡ ಅತ್ಯಂತವಾಗಿ ಅದರ ಅಸ್ತಿತ್ವಕ್ಕೆ ಕಾರಣವಾಗುವುದು ಯಾವುದಿದೆಯೋ ಆ ತತ್ವವು ಅದರ ಒಳಗಡೆ ನಿಗೂಢವಾಗಿದೆ. ಆದರೆ ಅದು ಪ್ರಕಾಶಿಸುವುದಿಲ್ಲ. ಯಾಕೆ ಅಂದರೆ ಬೇರೆ ನಮ್ಮ ಕಣ್ಣಿಗೆ ಬೀಳುವ ಸ್ಥೂಲ ವಸ್ತುಗಳಂತೆ ಅದು ನಮಗೆ ಇದೇ ಇದು ಆತ್ಮ ಎಂದು ಹೇಳಲು ಬರುವುದಿಲ್ಲ. ಹೌದಲ್ವಾ? ಹಾಗೆ ಹೇಳಲು ಬರುವುದಿಲ್ಲ ಅಂತ ಹೇಳುವ ಜ್ಞಾನವು ನಮಗೆ ಇರುವುದು ಆ ಆತ್ಮದ ಕಾರಣದಿಂದಲೇ. ಹೌದಲ್ವಾ? ನಂಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಹೇಳೋದೆರಡು ಕೂಡ ಗೊತ್ತು ಪ್ಲಸ್ ಇಲ್ಲ ಈಕ್ವಲ್ಸ್ ಗೊತ್ತಿಲ್ಲ. ಗೊತ್ತು ಅನ್ನುವುದಕ್ಕೂ ಅದಿರಬೇಕು, ಇಲ್ಲ ಅನ್ನುವುದಕ್ಕೂ ಅದಿರಬೇಕು, ಗೊತ್ತಿಲ್ಲ ಅನ್ನುವುದಕ್ಕೂ ಅದಿರಬೇಕು. ಅದು ಇದೆ, ಅದು ಕಾರಣದಿಂದ ಗೊತ್ತು ಅನ್ನುವುದು ಗೊತ್ತಾಗುತ್ತದೆ, ಇಲ್ಲ ಅನ್ನುವುದು ಇಲ್ಲವಾಗುತ್ತದೆ, ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲವಾಗುತ್ತದೆ. ಅರ್ಥ ಆಯ್ತಾ ಏನಾದರೂ? ಆದ್ದರಿಂದ ಈಗ ನಿಧಾನಕ್ಕೆ ಇಷ್ಟಾದರೂ ಕೂಡ ನಮಗೆ ಸೂಕ್ಷ್ಮ ಆಗೋದು ಹೇಗೆ? ಆಲ್ ರೈಟ್ ಅಪ್ಪ, ಸೂಕ್ಷ್ಮ ಬುದ್ಧಿ ಬೇಕು ನಮಗೆ, ಏಕಾಗ್ರವಾಗಿರೋಣ, ಎಲ್ಲನೂ ಮಾಡೋಣ ಅಂತ ಹೇಳುವಾಗ ನಮಗೆ ಒಂದು ಸಾಧನವನ್ನು ಹೇಳ್ತಾನೆ, ಅಂದರೆ ಒಂದು ಮಾರ್ಗವನ್ನು ಹೇಳ್ತಾನೆ. ಅಂದರೆ ಏನೂ ನಮಗೆ ಗೊತ್ತಿಲ್ಲವಿಲ್ಲಪ್ಪ, ಆದರೆ ಈ ಆತ್ಮವನ್ನು ತಿಳ್ಕೊಳ್ಬೇಕು, ತಿಳ್ಕೊಳ್ಳೋ ಪ್ರಯೋಜನ ಯೋಜನೆ ಎಲ್ಲ ಆಮೇಲೆ ಅಲ್ವಾ. ಆ ಮಂತ್ರದಲ್ಲೇ ಭಾಳ ನಿಗೂಢವಾಗಿ ಮಂತ್ರ ಇದೆ. ಈ ನಿಗೂಢವಾಗಿರೋ ಮಂತ್ರದಲ್ಲೇ ಅದರ ರಿಸಲ್ಟ್ ಫಲಿತಾಂಶವನ್ನು ಹೇಳ್ತಾನೆ, ಪರಿಣಾಮವನ್ನು ನಮಗೆ ತಿಳಿಸಿಕೊಡ್ತಾನೆ. ಆದರೆ ನಮಗೆ ಇವಾಗ ನಿಜವಾಗಲೂ ಗುರಿ ನಿರ್ಧಾರ ಆಗುತ್ತೆ ಈ ಮಂತ್ರದಲ್ಲಿ. ಯಾವಾತನಿಗೆ ಬದುಕಿನಲ್ಲಿ ಇಲ್ಲಿರುವ ಏನೇನೋ ಮಾಡಬೇಕು, ದುಡ್ಡು ಕೂಡ ಹಾಕಬೇಕು, ಸೈಟ್ ತೊಗೋಬೇಕು, ಇದು ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ಸಂತಾನ ಬೆಳಿಬೇಕು, ಮಾಡಿ ಮನೆ ಕಟ್ಟಬೇಕು, ಬೇಕೋ ಅಷ್ಟು ಕಡೆ ಸೈಟ್ ಇಟ್ಕೋಬೇಕು, ಷೇರಲ್ಲಿ ದುಡ್ಡು ಇಡಬೇಕು, ಏನೇನೇನೋ ಐಡಿಯಾ ಇದೆಯಲ್ಲ, ಅದೆಲ್ಲ ಬದುಕಿನ ಎಲ್ಲ ಪ್ರಕಾರದ ವ್ಯಾಪಾರ ಬುದ್ಧಿಯು ಕೊನೆಗೊಂಡಾದ ಮೇಲೆ ನಿಜವಾಗಲೂ ನನಗೆ ಏನು ಬೇಕು ಅಂತ ಗುರಿ ಇರಬೇಕು. ದುಡ್ಡೇ ನನ್ನ ಗುರಿಯಾದರೆ ಇದರ ಅವಶ್ಯಕತೆ ಇಲ್ಲ, ಹೌದಲ್ವ? ಆದರೆ ದುಡ್ಡು ನನ್ನ ಗುರಿಯಾದರೆ ತಲುಪಲು ಸಾಧ್ಯವೇ ಇಲ್ಲ. ಏಕೆ? ನನಗೆ ದುಡ್ಡು ಯಾವತ್ತೂ ಇಷ್ಟು ಸಾಕು ಎಂದು ಅನಿಸುವುದೇ ಇಲ್ಲ. ಹೌದಾ? ರಿಲೇಟೆಡ್ ಟರ್ಮ್ ಜಗತ್ತೆಲ್ಲವೂ. ಯಾವ್ದಾದ್ರು ತಗೊಳ್ಳಿ ನೀವು, ಸೈಟು, ಎಷ್ಟು ಸೈಟ್ ಇದ್ರು ಇರಲಿ, ಹೌದಲ್ವ? ಎಲ್ಲ ಮಠಗಳು ನಂದೇ ಆಗ್ಬಿಡ್ಲಿ, ಎಲ್ಲ ಆಸ್ತಿಗಳು ಎಲ್ಲರ ಆಸ್ತಿಗಳು ನಂದೇ ಆಗ್ಬಿಡ್ಲಿ, ಜಗತ್ತಿನ ಎಲ್ಲ ಸೌಂದರ್ಯಗಳು ನನಗೆ ಬಂದ್ಬಿಡ್ಲಿ, ಎಲ್ಲವನ್ನು ನಾನು 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 ನನಗೆ 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 ನಂದು ನಂದು ಅಂತ ಅಂತ ಇದ್ದಾನಲ್ಲ, ಅದು ಮುಗಿಯದ ಕಥೆ. ಹಾಗಾದರೆ ಈ ಕಥೆ ಮುಗಿಯುವುದು ಯಾವುದರಿಂದ? ನಿಜವಾಗಲೂ ನನಗೆ ಏನು ಬೇಕು ಅನ್ನತಕ್ಕಂಥ ನಿರ್ಧಾರ ಮಾಡುವುದಕ್ಕೂ, ಹಾಗೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ಪಡೆಯುವುದಕ್ಕೂ, ಹಾಗೆ ಪಡೆದ ಮೇಲೆ ಏನನ್ನು ಪಡೆದೆ ಎಂದು ನಿಜವಾಗಲೂ ಅನುಭವಿಸುವುದಕ್ಕೂ ಏಕೈಕವಾಗಿರುವ ಜನ್ಮವೇ ಮಾನವ ಜನ್ಮ. ಅರ್ಥ ಆಯ್ತಲ್ಲ? ಮಿಕ್ಕಿದಲ್ಲೂ ಸಿಪ್ಪೆ. ಮಾವಿನ ಮರದಲ್ಲಿ ಎಲ್ಲವನ್ನ ಬೇರನ್ನ ತೊಗಟೆಯನ್ನು ಔಷಧಿಗೆ ಬಳಸಬಹುದು, ಎಲೆಗಳನ್ನು ತೋರಣಕ್ಕೆ ಬಳಸಬಹುದು, ಹೌದಲ್ವೋ? ಮಾವಿನ ಹೂವು ಮಿಡಿಗಳನ್ನು ಕಾಯನ್ನು ಉಪ್ಪಿನಕಾಯಿಗೂ ಬೆಳೆಸಬಹುದು. ಆದರೆ ಅದರ ಪೂರ್ಣ ಫಲವಾಗಿರತಕ್ಕಂಥ ಮಾವಿನ ಹಣ್ಣಿನ ರಸ, ಆ ರಸದ ಕಾರಣದಿಂದಲೇ ಮಾವಿನ ಮರವು ಮಾವಿನ ಮರ ಎಂದು ಪೂರ್ಣವಾಗಿ ಹೇಳಲ್ಪಡುತ್ತದೆ. ಹೇಳ್ತಾರಲ್ವ, ಪೂರ್ಣಮದ ಪೂರ್ಣಮಿದು. ಬರೀ ಮಾವಿನ ಸೊಪ್ಪುಗೋಸ್ಕರ ಯಾರು ಮಾವಿನ ಮರ ಹಾಕಲ್ಲ, ಏನೋ ಗೊತ್ತಾಗಲ್ಲ ಒಳ್ಳೆ ಹಣ್ಣು ಬಿಡುತ್ತೆ ಅಂತ ಹಾಕ್ತಾನೆ, ಎಷ್ಟುದ್ದ ಆದರೂ ಅದು ಬರೀ ಎಲೆ 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 ಅದೇ ಆಗುತ್ತೆ. ಕೊನೆಗೆ ತೋಚದೆ ಏನು ಮಾಡ್ತಾರೆ ಅವರು, ಹಬ್ಬ ಬಂದಾಗ ಮಾವಿನ ಎಲೆನ ಮಾರ್ಕೊಳ್ಳೋದು ಕೊನೆ ಪಕ್ಷ, ಅದರಿಂದ ಅವಾಗಲೂ ವ್ಯಾಪಾರವೇ. ಆದ್ದರಿಂದ ಹೀಗೆ ಈ ಮಾನವ ಜನ್ಮ ಅನ್ನೋದು ಸುಕೃತವಾಗುವುದು ಅಂದರೆ ಇದು ನಿಜವಾಗಲೂ ಧನ್ಯಭಾವ ಪಡೆಯೋದು, ಕೃತಕೃತಾರ್ಥವಾಗುವುದು ಯಾವುದರಿಂದ? ನಮಗೆ ದಾರಿಯಲ್ಲೇ ನಮಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಗುರಿಯ ನಿರ್ಧಾರ ಆಗದೇ ಇರೋದ್ರಿಂದ ನಮಗೆ ಇದು ಈ ಗೊಂದಲ ಇರುತ್ತದೆ. ಆ ಗೊಂದಲ ಹೋಗಲಿ ಅಂತಲೇ ಈ ಮಂತ್ರ ಬಂದಿದೆ. ಈ ಮಂತ್ರದಲ್ಲಿ ನಮಗೆ ಗುರಿ ಮತ್ತು ದಾರಿ ಎರಡನ್ನು ನಿರ್ಧಾರವಾಗಿ ಹೇಳ್ಬಿಡ್ತಾನೆ. ಮತ್ತು ದಾರಿಯಲ್ಲಿ ಹೋಗುವ ರೀತಿ ಅಂದರೆ ಅರ್ಥ ಏನು, ಈ ನಮಗೆ ಈಗ ಇರುವ ಈ ಜ್ಞಾನ ಅಂದರೆ ಈ ಸ್ಥೂಲ ಬುದ್ಧಿ ಏನಿದೆಯೋ ಈ ಸ್ಥೂಲ ಬುದ್ಧಿಯನ್ನು ಸೂಕ್ಷ್ಮ ಮಾಡಿಕೊಂಡು
ಇದನ್ನ ಹೇಗೆ ಯಾವುದರಲ್ಲಿ ಏನನ್ನ ತಗೊಂಡು ಹೋದ್ರೆ ಏನಾಗುತ್ತೆ ನೋಡಿ. ಒಂದು ಮನೆ ಒಳಗಡೆ ಹೋದ್ರೆ ನೀವು, ಅಥವಾ ಕಟ್ಟಿಸುವಾಗ ಅಥವಾ ಕಟ್ಟಿಸಿದ ಮನೆಗಳ ಒಳಗಡೆ ಹೋಗ್ಬೇಕಾದ್ರೆ ನಿಮಗೆ ಎಲ್ಲ ಐಡಿಯಾ ಇರುತ್ತೆ ಅಲ್ವಾ? ಓ ಇದು ಈ ಥರ ಇರೋದು, ಇದು ಹಾಲು, ಪಕ್ಕದಲ್ಲಿ ಬರೋದು ಬೆಡ್ರೂಮ್ ಇದೆ, ಹಿಂದ್ಗಡೆ ಇರೋದು ಬಾತ್ರೂಮ್ ಅಂತ ಕರೀತಾರೆ, ಆಮೇಲೆ ಇದನ್ನು ಎರಡು ರೂಮ್ ಅಂತ ಕರೀತಾರೆ, ಆಮೇಲೆ ಇದನ್ನು ಅಡುಗೆ ಮನೆ ಅಂತ ಕರೀತಾರೆ, ಅಡುಗೆ ಮನೆ ಒಳಗಡೆ ಹಿಂದ್ಗಡೆ ಇರೋದು ದೇವ್ರ ಗೂಡು ಅಂತ ಕರೀತಾರೆ, ಕರೀತಾರೋ ಇಲ್ವೋ? ಆದರೆ ನಾವು ಅಲ್ಲಲ್ಲಿ ಹೋದಾಗ ಆದಾಗ ಅದು ತೀರ್ಮಾನ ಆಗುತ್ತೆ. ಒಂದರೊಳ ಒಂದನ್ನು ಸೇರಿಸಿ ಎಲ್ಲವನ್ನು ಸೇರಿಸಿದಾಗ ಅದನ್ನು ಗೃಹ ಮನೆ ಅಂತಾರೆ. ಅದಲ್ಲ, ಸುಮ್ಮನೆ ನಾಲ್ಕು ಗೋಡೆ ಇದೆ, ಒಳಗೆ ಹೋದ್ರಿ ಮನೆ ಒಳಗೆ ಹೋಗಯ್ಯ, ಏನು ರೀ ಥರ ಕಟ್ಟಿದ್ದೀರಾ, ಇದೇ ನಾವೇ ಬಾಡಿಗೆ ಬರಲಿ, ಇದೆಲ್ಲ ಡಿವಿಷನ್ ಬೇಕು ನಮಗೆ. ಅದಲ್ವೋ, ಡಿವಿಷನಲ್ಲಿ ವಿಷನ್ ಇರಬೇಕು. ಆ ಡಿವಿಷನಲ್ಲಿ ವಿಷನ್ ಇದ್ದರೆ ನಿಮಗೆ ವಿಷನಲ್ಲಿ ಡಿವಿಷನ್ ಬರಲ್ಲ. ಅಂದರೆ ಅರ್ಥ ಏನು, ಎಲ್ಲ ಡಿವಿಷನಲ್ಲಿ ವಿಷನ್ ಇರೋದು ಅಂದರೆ ಸೂಕ್ಷ್ಮ ಆಗೋದು. ವಿಷನ್ನಲ್ಲೇ ಡಿವಿಷನ್ ಇರೋದು ಅಂದರೆ ಸ್ಥೂಲ ಬುದ್ಧಿ. ಅದಲ್ವಾ, ಅದಕ್ಕೆ ನಮಗೆ ನಮ್ಗೆ ವಿಷನ್ನಲ್ಲೇ ಇದಿದೆ, ಅದು ನಂದು ನಂದು ನಾನು ನಂದು ಅವ್ರದ್ದು ಇವ್ರದ್ದೆಲ್ಲ ಇದೆಯಲ್ಲ, ಅದು ಯಾವುದೇ ಜ್ಞಾನವು ನಮಗೆ ಸಹಾಯಕ್ಕೆ ಬರುವುದಿಲ್ಲ. ಯಾವುದಕ್ಕೆ? ನನ್ನನ್ನು ನಾನು ಅರಿಯುವುದಕ್ಕೆ, ತಿಳಿಯುವುದಕ್ಕೆ, ನೋಡುವುದಕ್ಕೆ, ಅನುಭವಿಸುವುದಕ್ಕೆ. ಅದಕ್ಕೋಸ್ಕರನೇ ಇದನ್ನು ನಾವು ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ನೋಡೋದಕ್ಕೆ ಏನು ಮಾಡಬೇಕು ಅಂತಂದಾಗ, ಈಗ ನಾವೆಲ್ಲ ಒಂದು ನಿರ್ಧಾರ ಮಾಡ್ಕೊಳ್ಳೋಣ. ನಾವೆಲ್ಲರೂ ಇವತ್ತಿನಿಂದ ಜಾಣರಲ್ಲ, ನಾವೆಲ್ಲರೂ ಬುದ್ಧಿವಂತರಲ್ಲ, ನಾವು ಯಾರೂ ಅಲ್ಲ, ಆದರೆ ನಾವು ಪ್ರಜ್ಞಾವಂತರು. ಅಂತಹ ಪ್ರಜ್ಞೆ ಉಳ್ಳವನು ಏನು ಮಾಡ್ತಾನೆ, ನಾವೆಲ್ಲ ಪ್ರಜ್ಞಾವಂತರಾದರೆ ಅಂದರೆ ಈ ಪ್ರಜ್ಞೆ ಅನ್ನೋದಿದ್ದರೆ, ಅಂತಹ ಪ್ರಜ್ಞೆ ಉಳ್ಳವನು ಅಂದರೆ ಆತ್ಮಾನುಸಂಧಾನವನ್ನು ಮಾಡುವುದಕ್ಕೆ ಹೊರಟವನು ಅಂದರೆ ಸಾಧಕನು, ಅಂದರೆ ಭಕ್ತನು, ಅಂದರೆ ಯೋಗಿಯು, ಸಾಧಕನು ಏನಾದ್ರು ಅನ್ಕೋಬೋದು, ಅಥವಾ ಮನುಷ್ಯನಾದವನು. ನಾವೆಲ್ಲ ಮನುಷ್ಯರು ತಾನೆ ಕೊನೆ ಪಕ್ಷ. ಹಾಗೆ ಅವನು ತನ್ನ ಅಂತಿಮ ಅಂದರೆ ಈ ಪ್ರಯಾಣದ ಅಂತಿಮ ನಿಲ್ದಾಣವನ್ನು ಕಂಡುಕೊಳ್ಳುವನು, ಪ್ರಯಾಣದಲ್ಲೂ ಆಯಾಸ ಪಡದೆ ತನ್ನ ಗುರಿಯನ್ನು ಸಾಧಿಸಿ ಅಲ್ಲಿಗೆ ಹೋಗಿ ನಿಲ್ಲತಕ್ಕಂಥವನು. ಅನುಸಂಧಾನ ಮಾಡುವ ರೀತಿ ಹೇಗೆ, ಅದನ್ನು ಮಾಡೋದು ಹೇಗೆ, ಇದು ಚಾಚೂ ತಪ್ಪದೆ ಅನುಸರಿಸಬೇಕಾದ ಒಂದು ವಿಧಾನ ಇದೆ. ಇದಕ್ಕೆ ನೀವೆಲ್ಲೋ ಹೋಗಬೇಕಾಗಿಲ್ಲ ಫಸ್ಟು, ಯಾವುದೋ ಬೆಟ್ಟವನ್ನು ಹತ್ತಬೇಕಾಗಿಲ್ಲ, ಮತ್ತು ಎಲ್ಲೋ ಹೋಗಿ ಪರಿಕ್ರಮ ಮಾಡಬೇಕಾದದ್ದಿಲ್ಲ, ಇಲ್ಲಿ ಯಾವುದೇ ಯಜ್ಞಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಅದೆಲ್ಲ ಸೌಕರ್ಯಗಳು ನಿಮ್ಮಲ್ಲಿದೆ ಅನ್ನುವುದನ್ನು ಯಮಧರ್ಮರಾಯ ತೋರಿಸ್ಕೊಡ್ತಾನೆ. ಆ ಯಜ್ಞ ಮಾಡೋದು ಹೇಗೆ ಅನ್ನೋದು ನೋಡೋಣ. ಆ ಸ್ಥೂಲವು ಸೂಕ್ಷ್ಮ ಆಗೋ ರೀತಿ ಹೇಗೆ ಅನ್ನೋದೇ ಇದು. ಯಚ್ಚೇದ್ವಾಗ್ಮನಸಿ ಪ್ರಾಜ್ಞಸ್ತದ್ಯಚ್ಚೇ ಜ್ಞಾನಾತ್ಮನಿ ಜ್ಞಾನಮಾತ್ಮನಿ ಮಹತೀನಿ ಯಚ್ಚೇತ್ ಜ್ಞಾನಮಾತ್ಮನಿ ಮಹತೀನಿ ತದ್ಯಚ್ಚೇಚ್ಛಾಂತಾತ್ಮನಿ ಯಚ್ಚೇದ್ವಾಗ್ಮನಸಿ ಪ್ರಾಜ್ಞಸ್ತದ್ಯಚ್ಚೇ ಜ್ಞಾನಾತ್ಮನಿ ಜ್ಞಾನಮಾತ್ಮನಿ ಮಹತೀನಿ ಯಚ್ಚೇತ್ ಜ್ಞಾನಮಾತ್ಮನಿ ಮಹತೀನಿ ಯಚ್ಚೇತ್ ತದ್ಯಚ್ಚೇಚ್ಛಾಂತಾತ್ಮನಿ. ಇದನ್ನ ನಮಗೆಲ್ಲರಿಗೂ ಸುಲಭವಾಗಿ ಅರ್ಥ ಆಗಲಿ ಅಂತ ಬೋಧನಾಕ್ರಮಕ್ಕೋಸ್ಕರ ಇದನ್ನು ಒಂದು ಮಾಡೋಣ. ಏನಂದರೆ ಇವಾಗ ನಾವು ಈ ಸ್ಥೂಲದಲ್ಲಿ ಏನೇನು ಕಾಣುತ್ತೋ ನಾಮರೂಪಗಳನ್ನೆಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ಸಕಲವೂ ಆತ್ಮವೇ ಅಂತ ಮೊದಲು ತಲೆಯಲ್ಲಿ ಮಾಡ್ಕೊಳ್ಳಿ. ನೀವು ಈಸಿ ಆಗಲಿ ಅಂತ ನಾನು ಇದು ಹೇಳ್ತಾ ಇರೋದು, ಈ ವ್ಯಾಖ್ಯಾನ ಮಾಡ್ತಾ ಇರೋದು, ನಾನು ಈ ಉಪನ್ಯಾಸ ಈ ರೀತಿ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂದರೆ, ಎಲ್ಲವೂ ಆತ್ಮವೇ ಅಂತ ಮೊದಲು ಮಾಡ್ಕೊಳ್ಳೋದು. ಎಲ್ಲವೂ ಆತ್ಮವಾದರೆ ಆ ಎಲ್ಲವೂ ಅಂತಿರಲ್ಲ, ಅದನ್ನು ಸ್ವಲ್ಪ ಹೇಳ್ತೀರಾ? ಆ ಎಲ್ಲವೂ ಅಂದರೆ ಯಾವ್ಯಾವುದು ಅಂತ ಪ್ರಶ್ನೆ ನಮ್ಮ ತಲೆಯಲ್ಲಿ ಬರುತ್ತಲ್ಲ. ಹಾಗಾದರೆ ಈಗ ನಾವು ಎಲ್ಲವೂ ಆತ್ಮವೇ ಅನ್ನುವಾಗ ಎಲ್ಲೆಲ್ಲಿ ನೀವು ಆತ್ಮವನ್ನು ನೋಡ್ತಿರೋ ಒಂದೊಂದು ಹಂತದಲ್ಲಿ ನಾವು ಆತ್ಮವನ್ನು ನೋಡುವ ದೃಷ್ಟಿ ಇದೆಯಲ್ಲ, ಅದು ಇನ್ನೊಂದಕ್ಕಿಂತ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಮಾತಾಡ್ತಾ ಇರೋದನ್ನ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ನೀವು. ದೇಹಾತ್ಮ ಭಾವ, ಜೀವಾತ್ಮ ಭಾವ, ಮಹಾತ್ಮ ಭಾವ, ಪರಮಾತ್ಮ ಭಾವ. ಅಂದರೆ ಅರ್ಥ ಏನಾಯ್ತು ಇವಾಗ, ಸೂಕ್ಷ್ಮವಾಗಿ ಆತ್ಮ ನಮ್ಗೆ ಆತ್ಮವನ್ನು ದರ್ಶನ ಮಾಡಬೇಕು ಅಂತ ಇರೋರು ನಮಗಿರುವ ಬುದ್ಧಿಯನ್ನು ಸೂಕ್ಷ್ಮ ಮಾಡ್ತಾ ಹೋಗಬೇಕು. ಅಂದರೆ ಏನು ಮಾಡಬೇಕು ಸೂಕ್ಷ್ಮ ಮಾಡೋದು ಅಂದರೆ,
ನಮಗೆ ಎಲ್ಲದಕ್ಕಿಂತಲ ಅತ್ಯಂತ ಮುಖ್ಯವಾಗಿರೋದು ಮನುಷ್ಯನಿಗೆ ಪ್ರತಿನಿತ್ಯದ ವ್ಯವಹಾರದಲ್ಲಿ ಯಾವುದು ಅಲ್ಲ ಶರೀರ ಇದೆ ಸರಿ, ಬಹಳ ಮುಖ್ಯವಾದದ್ದು ಯಾವುದು ಆಮೇಲೆ ಆಮೇಲೆ ಹೇಳ್ತಾ ಹೋಗಿ ಆಮೇಲೆ ಜೀವ ಆಮೇಲೆ ಇನ್ನು ಸ್ಥೂಲ ಇನ್ನು ಸ್ಥೂಲ ಮೊದಲನೇದೇ ಅದು ವಾಕ್ ಮಾತಿಲ್ಲದೆ ಏನೋ ನಿಮ್ದೆಲ್ಲ ವ್ಯವಹಾರ ನಿಂತ ಅದ್ರ ಮೇಲೆ ಮಾತು ಹೌದಲ್ವಾ ಮಾತು 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 ಹೌದಲ್ವಾ ಮಾತು ಕೊಟ್ಟಿದ್ದೀವಿ ಮಾತು ತಗೊಂಡಿದ್ದೀವಿ ಪ್ರತಿ ನಿತ್ಯವೂ ಕೂಡ ಮಾತು ಆಡುವುದರಿಂದ ಮಾತು ಕೇಳುವುದರಿಂದಲೇ ಎಲ್ಲ ಇಂದ್ರಿಯಗಳು ಕೂಡ ನಮಗೆ ಅನುಭವಕ್ಕೆ ಬರೋದು ಹೌದಲ್ವಾ ಮಾತೇ ಬರದೇ ಇರೋನು ಕೂಡ ನೀವು ಮಾತಲ್ಲಿ ಆಡೋದನ್ನು ಸೌಜ್ಞೆಯಿಂದ ತೋರಿಸ್ಬೋದು ಅವನು ಆದರೆ ಅವನೂ ಕೂಡ ಆಡುತ್ತಿರುವುದು ಮಾತನ್ನೇ ಇಲ್ಲಿ ಯಾಕೆ ವಾಕ್ ಅಂತ ಹೇಳಿದ್ದಾರೆ ಅಂದರೆ ವಾಕ್ ಅನ್ನುವುದು ಎಲ್ಲ ಇಂದ್ರಿಯಗಳ ಪ್ರತಿನಿಧಿ ನೋಡಿ ನಾವು ಕಣ್ಣಿನಿಂದ ಏನೋ ನೋಡಿದ್ದೀವಿ ಆದರೆ ನೀವು ಯಾರಿಗಾರು ಹೇಳದೇ ಇರ್ಬೋದು ಆದರೆ ನಿಮಗೆ ನೀವೇ ಒಳಗಡೆ ಹೇಳ್ಕೊಳ್ತೀವಿ ಅದೆಷ್ಟು ಚೆನ್ನಾಗಿದೆ ಸುಮ್ಮನೆ ನಾವು ಹೇಳ್ಕೊತೀವಿ ಯಾವುದೋ ಸಂಗೀತ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ನೀವು ಬೇರೆಯವ್ರಿಗೆ ಹೇಳೋದು ಆಚೆ ಕಡೆ ಬರೋದು ಆದರೆ ಇಲ್ಲಿ ವಾಕ್ ಅಂದ್ರೆ ಅರ್ಥ ಎಲ್ಲ ಇಂದ್ರಿಯಗಳನ್ನು ಸೇರಿಸಿ ಹೇಳಿರೋದು ಅರ್ಥ ಆಯ್ತಾ ಈ ದೇಹದ ಎಲ್ಲ ವ್ಯಾಪಾರಗಳು ಕೂಡ ಹಿಂದೆ ಅಂದರೆ ನೋಡಿ ಅಂದರೆ ನಮಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದೂ ಕೂಡ ಅದರ ಹಿಂದೆ ನಿಂತಿರೋದು ಯಾವುದು ವಾಕ್ ಮಾತು ಹೌದಾ ಆ ಮಾತು ಅನ್ನೋದು ಸ್ಥೂಲವಾಗಿದೆ ಯಾಕೆ ಸ್ಥೂಲವಾಗಿದೆ ನಾವು ಯಾರು ಹೇಳೋಕ್ಕಿಂತ ಮುಂಚೆನೆ ಕೂಡ ನಮಗೆ ಅದು ಕಣ್ಣಲ್ಲಿ ನೋಡಿದ್ದು ನಮಗೆ ಮೊದಲು ವಾಕ್ ಅಂದರೆ ನಮಗೆ ನಾವೇ ಹೇಳ್ಕೋತೀವಿ ಹೌದಲ್ವಾ ನೋಡಿದ್ದು ಮುಟ್ಟಿದ್ದು ಮೂಸಿದ್ದು ಎಲ್ಲವೂ ಕೂಡ ಯಾರಿಗೆ ಗೊತ್ತು ನಮಗೆ ಹೇಗೆ ಗೊತ್ತು ಹೇಗೆ ಅಂದರೆ ನೀವು ನಿಮಗೆ ಅದನ್ನು ಹೇಳಿಕೊಂಡಿರಿ ಸ್ವಗತ ಇದಕ್ಕೆ ಸ್ವಗತ ಅನ್ನೋ ಪದ ಯಾವ್ದಾದ್ರು ಆಗಲಿ ಯಾರು ಬೈದರು ಅಷ್ಟೇ ಯಾವ ಥರ ಬೈದ್ಬಿಟ್ಟ ನನಗೆ ಎಷ್ಟು ನೋವಾಯ್ತು ಯಾರು ಹೇಳಿದ್ದು ಹಾಂ ಹೌದಾ ಸಾಕಾ ಅದೇ ಗುಣ 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 ಅನ್ನೋದು ಪೂಜೆ ಮಾಡುವ ಮಂತ್ರ ಹೇಳೋದು ಎಲ್ಲ ನಮಗೆ ನಾವೇ ಅಂದ ಅರ್ಥ ಮೊದಲು ವಾಕ್ ಇಲ್ಲಿ ವಾಕ್ ಅನ್ನೋದು ಎಲ್ಲ ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತದೆ ಇಂತಹ ವಾಕನ್ನು ಸೂಕ್ಷ್ಮ ಇದು ಇದು ಏನಿವಾಗ ಇದನ್ನು ಮನಸ್ಸಿನಲ್ಲಿ ನೋಡಿ ವಾಕನ್ನು ಏನು ಮಾಡಬೇಕು ಮನಸ್ಸಿನಲ್ಲಿ ಲಯಗೊಳಿಸಬೇಕು ಮನಸ್ಸಿನಲ್ಲಿ ನಿಲ್ಲಿಸಬೇಕು ಈ ಮನಸ್ಸು ಅಂದ್ರೆ ಏನಿವಾಗ ವಿಚಾರಗಳ ಗುಂಪು ಆ ಸಂಕಲ್ಪ ವಿಕಲ್ಪ ಇತಿ ಮನಃ ಅಂದರೆ ನಮ್ಮಲ್ಲಿ ವಿಚಾರಗಳು ಬೇಕಾದಷ್ಟಿದೆ ಆ ವಿಚಾರಗಳ ಗುಂಪಿದೆ ಅದನ್ನು ಕುರಿತೇ ನಾವು ಮಾತಾಡ್ತಾ ಇರೋದು ಹೌದಲ್ವೋ ಆ ಮಾತು ಅನ್ನೋದು ನಮಗೆ ಪರಿಣಾಮ ಬೇರೆಯವ್ರ ಮೇಲೆ ಬೀಳೋದು ನಮ್ಮ ಮೇಲೆ ಬೀಳೋದು ಎಲ್ಲ ಆಗ್ತಾ ಇರೋದು ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಕಾರಣದಿಂದ ಆದ್ದರಿಂದ ಹೀಗೆ ಈ ವಾಕ್ ಅನ್ನುವುದನ್ನು ವಾಕಿಗಿಂತಲೂ ಸೂಕ್ಷ್ಮವಾಗಿರುವ ಮನಸ್ಸು ಎಂಬ ಆತ್ಮದಲ್ಲಿ ಈಗ ನೋಡಿ ವಾಕ್ ಅನ್ನೋದು ಆತ್ಮ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಸರ್ವಂ ಕಲ್ವಿದಂ ಬ್ರಹ್ಮ ಆದಮೇಲೆ ವಾಕ್ ಏನಾಗಿರ್ಬೇಕು ಆತ್ಮ ಅದೆಲ್ಲ ಇವಾಗ ಸೂಕ್ಷ್ಮ ಇಲ್ಲಿಂದನೇ ಸೂಕ್ಷ್ಮ ಮಾಡ್ತಾ ಹೋಗ್ಬೇಕು ವಾಕ್ ಎಂಬ ಸ್ಥೂಲವನ್ನ ಅದಕ್ಕಿಂತ ಸೂಕ್ಷ್ಮವಾಗಿರುವ ಮನಸ್ಸಿನಲ್ಲಿ ಲಯಗೊಳಿಸಬೇಕು ಲಯಗೊಳಿಸೋದು ಹೇಗೆ ವಿಲಯಗೊಳಿಸಬೇಕು ಸೇರಿಸಬೇಕು ಅದರಲ್ಲಿ ಸಮೋಸ ಹೇಗೆ ಮಾಡ್ತೀರಿ ಒಬ್ಬಟ್ಟು ಹೇಗೆ ಮಾಡ್ತೀರಿ ಲಯಗೊಳಿಸ್ತೀರಿ ಹೂರ್ಣ ತಗೊಂಡು ಅದಕ್ಕೆ ಹಾಕಿ ಇದು ಮಾಡಿ ಆಮೇಲೆ ಲಟ್ಟಿಸಿ ಬಿಡಬೇಕು ಲಟ್ಸೋದು ಇದಲ್ಲ ಅಂದ್ರೆ ಅರ್ಥ ಏನು ನನ್ನ ಮನಸ್ಸು ಅನ್ನತಕ್ಕಂಥದ್ದು ವಾಕ್ ಅಂದರೆ ಶ್ರವಣಕ್ಕಿಂತ ಕೇಳುವುದಕ್ಕಿಂತ ನೋಡುವುದಕ್ಕಿಂತ ಮುಟ್ಟಿ ಮೂಸುವುದಕ್ಕಿಂತ ಅಲ್ಲದಕ್ಕಿಂತ ಅದೆಲ್ಲವೂ ಸ್ಥೂಲ ಅಂದರೆ ಇಂದ್ರಿಯಗಳ ಅನುಭವಗಳೆಲ್ಲವೂ ಸ್ಥೂಲ ಅದರ ಅನುಭವವನ್ನು ಪಡೆಯತಕ್ಕಂಥದ್ದು ವಾಕಿಂದ ಹೇಳಿದೆ ಅದರಿಂದ ವಾಕ್ ಅನ್ನುವುದಕ್ಕಿಂತ ಸೂಕ್ಷ್ಮವಾಗಿರುವ ಮನಸ್ಸಿನಲ್ಲಿ ವಾಕನ್ನು ಸೇರಿಸಿ ಬಿಡಬೇಕು ಲಯ ಮಾಡಿ ಬಿಡಬೇಕು ಅಂದರೆ ಏನು ಮಾಡಬೇಕು ಆದಷ್ಟು ಸೈಲೆಂಟ್ ಆಗಿದೆ ಅಂತ ಅರ್ಥ ಫಸ್ಟ್ ಎಂದೇ ಪಟ್ ಅಂತ ಏನನ್ನು ಮಾತಾಡಬಾರ್ದು ಆಲೋಚಿಸು ನೀವು ನೋಡಿದ್ದು ನಿಮಗೆ ಸರಿ ಅನ್ಸ್ಬೋದು ಅದು ಎಲ್ರಿಗೂ ಸರಿ ಅಂತ ಅನ್ಸ್ಬೇಕು ಅಂತ ಏನಿಲ್ವಲ್ಲ ನೀವು ಓದಿದ್ದು ಸರಿ ಅಂತ ನಿಮ್ಗೆ ಅನ್ಸ್ಬೋದು ಎಲ್ರಿಗೂ ಏನು ಅನ್ಸ್ಬೇಕಾದಿಲ್ವಲ್ಲ ತುಂಬ ಮನೆಗಳಲ್ಲಿ ಏನು ಎಷ್ಟು ಯಾವ್ಯಾವ್ದಕ್ಕೂ ಎಲ್ಲೆಲ್ಲಿ ಹೋಗಿ ಕೂತ್ಕೊಂಡು ಒದ್ದಾಡ್ತಿರ್ತೀರ ಒಂದು ಭಗವದ್ಗೀತೆ ಕೇಳ್ಕೇನು ಅಂತ ಗಂಡಂಗೋ ಹೆಂಡತಿಗೋ ಅಥವಾ ಅವರಿಬ್ಬರು ಸೇರಿ ಮಕ್ಕಳಿಗೋ ಅಂತ ಹೇಳಕ್ಕೆ ಅನ್ಸ್ಬೋದು ಆದರೆ ಅವ್ರಿಗೆ ಅನ್ಸ್ಬೇಕು ಅಂತ ಏನಿಲ್ವಲ್ಲ ಸಿ ನಿಮ್ಗೆ ಆತ್ಮಜ್ಞಾನ ಅನ್ನೋದು ಬರಬೇಕಾ ನಿಮ್ಮನ್ನು ನೀವು ತಿಳ್ಕೋಬೇಕಾದ್ರೆ ನೀವು ಸೂಕ್ಷ್ಮ ಆಗಬೇಕು ನೀವೇ ಸ್ಥೂಲವಾಗಿ ಹೋಯ್ತಿದ್ರೆ ಎಲ್ರಿಗೂ ನೋ ಅರ್ಥ ಆಯ್ತಲ್ಲ ಅದರಿಂದ ಸೂಕ್ಷ್ಮ ಆಗೋದು ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಹೇಳೋದು ನಿಲ್ಲಿಸಿ ಡೋಂಟ್ ಅಡ್ವೈಸ್ ಅದರ್ಸ್ ಬಿ ವೈಸ್ ಡೋಂಟ್ ಅಡ್ವೈಸ್
ಅರ್ಥ ಆಯ್ತಲ್ಲ. ಅಂದ್ರೆ ಅರ್ಥ ಏನು, ವಾದ ಮತ್ತು ಬುದ್ಧಿವಾದ ಇದೆರಡನ್ನ ನೀವು ಜಗತ್ತಲ್ಲಿ ಬಳಸದೇ ಇದ್ದರೆ ನೀವು ಅತ್ಯಂತ ಕ್ಷೇಮವಾಗಿರಬಲ್ಲಿರಿ. ಇದು ಬಹಳ ಬಹಳ ಕ್ಲೋಸ್ ಆಗಿರೋ ಮಾತಿದು. ಅಂದ್ರೆ ಅರ್ಥ, ಯಾರಿಗೂ ಬುದ್ಧಿವಾದ ಹೇಳ್ಬಾರ್ದು ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈ. ನೀವು ಯಾರಿಗಾರು ಬುದ್ಧಿವಾದ ಹೇಳಕ್ ಹೋದ್ರೆ ಹಿ ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ಗಿವಿಂಗ್ ಅದರ್ ಎಕ್ಸಾಂಪಲ್ಸ್ ಬಿಕಾಸ್ ಯು ವಾಂಟ್ ಟು ಜಸ್ಟ್ ಸ್ಕೋರ್ ಓವರ್ ಯು. ವಾದಕ್ಕಾಗಿ ವಾದ ಮಾಡುವ ಜೀವವೇ ಜಾಸ್ತಿ ಈ ಮನುಷ್ಯ ಲೋಕದಲ್ಲಿ. ವಾದಕ್ಕಾಗಿ ವಾದ ಮಾಡುತ್ತೆ, ಸತ್ಯಕ್ಕಾಗಿ ವಾದ ಮಾಡಲ್ಲ. ಸತ್ಯಕ್ಕಾಗಿ ವಾದ ಮಾಡುವ ಜೀವವೇ ತತ್ವಜ್ಞಾನಿ. ಅವನು ಸತ್ಯಕ್ಕಾಗಿ ಮಾತ್ರ ಮಾತಾಡ್ತಾನೆ, ಅವನು ಸುಮ್ಮನೆ ವಾದಕ್ಕಾಗಿ ವಾದವನ್ನು ಮಾಡೋದಿಲ್ಲ. ಅಂದ್ರೆ ನೆಸೆಸಿಟಿನೇ ಇಲ್ಲ, ಅವರವರ ಅನುಭವ ಅವ್ರಿಗೆ ಆಗ್ತಾನೆ ಇರುತ್ತೆ. ಹೌದಲ್ವಾ? ಏನೇ ಓಡಾಡ್ತಾ ಇದೆ ಸೂರ್ಯನ್ ನೋಡ್ಲಿ ಬನ್ನಿ, ಅದು ನೀನೇ ಅವನೇ ಕೇಳಕ್ಕೆ ಅಂತಾನೆ. ಹೌದಲ್ವಾ? ನೀನು ಬೇಕಾ ನೀನು ನೋಡೆ ಅಂತಾನೆ ಇಲ್ವಾ? ಅಂದ್ರೆ ಅರ್ಥ ಏನು, ಇದು ಎಷ್ಟು ಸೂಕ್ಷ್ಮವಾಗಿ ಹೋಗ್ಬೇಕು ಅಂದ್ರೆ, ಯಾರಿಗೆ ಹೊಟ್ಟೆ ಹಸಿದಿದೆಯೋ ಅವರಿಗೆ ಆಹಾರ, ಯಾರಿಗೆ ರೋಗ ಬಂದಿದೆಯೋ ಅವರಿಗೆ ಔಷಧ, ಯಾರಿಗೆ ಭಾವರೋಗ ಬಂದಿದೆಯೋ ಅವರಿಗೆ ತತ್ವ ಔಷಧ. ತತ್ವ ಅನ್ನೋ ಔಷಧ ಯಾರಿಗೆ ಕೊಡ್ಬೇಕು? ಭಾವರೋಗ. ಭಾವರೋಗ ಅಂದ್ರೇನು? ಅಂದ್ರೆ ಭಾವರೋಗ ಅಂದ್ರೆ ಅರ್ಥ, ಭಾವ ಅಂದ್ರೇನು? ಹುಟ್ಟು. ಭಾವ ಅನ್ನೋದು ಹುಟ್ಟೋದು, ಹುಟ್ಟದೇ ಒಂದು ರೋಗ. ಅವನು ಯಾಕೆ ಹುಟ್ಟ ಅವನೇಂದ್ರೆ ಅದಕ್ಕೊಂದು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿಯಾನೆ. ಎಷ್ಟು ಸತಿನಾದ್ರೂ ಸಾಯ್ಲಿ, ಅದನ್ನ ನೋಡೇ ಬಿಡ್ತೀನಿ. ಏನು ನೋಡೋದು? ಏನು ನೋಡೋದಾಗಿಲ್ಲ ಇಲ್ಲಿ ಪ್ರೋಗ್ರಾಮ್. ನೀವೇನು ಮಾಡೋಗಿಲ್ಲ, ಇಟ್ ಇಸ್ ಪ್ರೀ ರೆಕಾರ್ಡೆಡ್ ಸಿ ಡಿ. ಹೌದಲ್ವಾ? ಹಾಗೆ ನೋಡು, ಯು ಹ್ಯಾವ್ ಟು ವಿಟ್ನೆಸ್. ಯು ಕೆನ್ ನಾಟ್ ಯಾವ್ದಾದ್ರು ತಂದು ಸಿ ಡಿನ ಎಷ್ಟು ಸತಿ ಇದನ್ನು ಹೇಳಿದ್ದೀನೋ ನಿಮಗೆಲ್ಲ ಹೇಳಿರ್ತೀನಿ. ಸಿ ಡಿನ ಹಾಕಿದ್ರೆ ನಿಮ್ಗೆ ಅದು ಇಷ್ಟ ಇದೆ ಬಿಟ್ಟಿದೆಯೋ, 2.5 hours ಆಲ್ರೆಡಿ ರೆಕಾರ್ಡೆಡ್, ಆಲ್ರೆಡಿ ಶೂಟೆಡ್, ಆಲ್ರೆಡಿ ಅದು ಮ್ಯೂಸಿಕ್ ಎಲ್ಲ ಆಗೋಗಿದೆ, ಎಲ್ಲ ಡೈರೆಕ್ಷನು ಮುಗಿದೋಗಿದೆ. ಥೋ, ಅದು ಡೈರೆಕ್ಷನ್ ಸರಿಯಾಗಿ ಮಾಡಿಲ್ಲ, ಅವನ ಆ್ಯಕ್ಟಿಂಗ್ ಸರಿ ಮಾಡಿಲ್ಲ, ಅವನಿಗೆ ಹೀರೋ ಹೀರೋನ್ ಸರಿ ಇಲ್ಲ, ಮ್ಯೂಸಿಕ್ ಡೈರೆಕ್ಷನ್ ಸರಿ ಇಲ್ಲ, ಸ್ಕ್ರೀನ್ ಪ್ಲೇ ಸರಿ ಇಲ್ಲ, ಡೈಲಾಗ್ ಸರಿ ಇಲ್ಲ, ನೀವೇನಾದರೂ ಕಮೆಂಟ್ ಮಾಡ್ಕೊಳ್ಳಿ, ಆದರೆ ಯು ಕಾಂಟ್ ಚೇಂಜ್ ಇಟ್. ಹಾಗೇ ನೀವು ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಇನ್ನೊಂದು ಸತಿ ಬೇರೆ ನಟ ನಟಿ ಹಾಕೊಂಡು ನೀವು ರೀಶೂಟ್ ಮಾಡ್ಬೋದು. ಆವಾಗಲೂ ಇದು ಅದಲ್ಲ, ಹೌದಲ್ವಾ? ಅದರಂತೆ ಇದೆ ಆದರೂ ಅದಲ್ಲ. ನೀವೆಲ್ಲರೂ ತಿರ್ಗಾ ಇನ್ನೊಂದು ಸತಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಒಂದೇ ಸಿನಿಮಾನ ಬೇರೆ ಲ್ಯಾಂಗ್ವೇಜಲ್ಲಿ ತೆಗೆದಿರೋದೆಲ್ಲ ನೋಡಿರ್ತೀರಿ, ಆದರೂ ನೀವು ಹೋಲಿಕೆಗೆ ನೋಡ್ತೀರಿ ಅಲ್ವಾ? ಏನೇ ಹೇಳಿ, ಮೂಲ ಈಸ್ ಮೂಲ. ಒರಿಜಿನಲ್ ಕಮಲ ಹಾಸನ್ ಫಿಲಮ್ಮೇ ಬೇರೆ, ಇದೇ ಬೇರೆ. ಏನಾರು ಇದು ಚೆನ್ನಾಗಿ ಏನಾರು ಆಗಿರ್ಬೋದು. ಯಾಕೆ? ಮನುಷ್ಯನಿಗೆ ಯಾವಾಗಲೂ ಸುಖ ದುಃಖದ ಮಿಶ್ರ ಭಾವ ಉಂಟಾಗೋದೇ ಯಾವುದ್ರೊಳಗಡೆ? ರಿಲೇಟಿವ್ ಟರ್ಮಲ್ಲಿ, ದಟ್ ಇಸ್ ದಿ ಥಿಂಗ್. ಆದರೆ ಆತ್ಮದ ವಿಚಾರದಲ್ಲಿ ರಿಲೇಟಿವ್ ಟರ್ಮು ಇಲ್ಲ, ಕಂಡೀಷನೂ ಇಲ್ಲ. ಎಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯೋ ಅಲ್ಲಿಯೇ ಅದರ ಫಲವಾಗಿರತಕ್ಕಂಥ ಸುಖ ದುಃಖಗಳ ಮಿಶ್ರಣ, ರಾಗದ್ವೇಷಗಳು, ಅಹಂತೆ ಮತ್ತು ಮಮತೆಗಳು ಉಂಟಾಗುತ್ತದೆ. ಏನು ಚಿಕೇತ ಅವನಿಗೆ ಹೇಳಿರೋದು, ನೀವೇನು ಉರಿ ಮಾಡಬೇಕಾಗಿಲ್ಲ. ಆದ್ದರಿಂದ ಇದನ್ನು ಸೂಕ್ಷ್ಮ ಮಾಡ್ಕೋಬೇಕಪ್ಪ. ಮೊದಲು ಇಂದ್ರಿಯಗಳಲ್ಲಿ ವಾಕ್ ಅನ್ನೋದಿದೆಯಲ್ಲ, ಅದು ನಾವು ಅದೇ ಮೂಲ ಕಾರಣ. ಹೌದಾ? ಎಲ್ಲದಕ್ಕಿಂತ ಬಾಯಿ ಮುಚ್ಚಿಕೊಂಡ್ರೆ ತುಂಬ ಕಷ್ಟ, ಹೌದಲ್ವಾ? ಅದರಲ್ಲೂ ವಯಸ್ಸಾಗ್ತಾ ಆಗ್ತಾ ಸಂಸಾರಗಳಲ್ಲಿ ನೀವೆಲ್ಲ ಗಮನಿಸಿ, ನಿಮಗೆಲ್ಲ ವಯಸ್ಸಾಗಿದ್ದು ಆಗ್ತಾ ಇದೆ ಅಲ್ವಾ? ಆಗೋಗಿದೆಯೋ? ಆಗ್ತಾ ಇನ್ನೂ ಮುಗ್ದಿಲ್ಲ, ಅದರಿಂದ ಆಗ್ತಾ ಇದೆ. ಆದರೆ ನಾವೊಂದೇನು ತಿಳ್ಕೊಬೇಕು ಅಂದರೆ, ಮನೆಯಲ್ಲಿ ವಯಸ್ಸಾಗ್ತಾ ಆಗ್ತಾ ನೋಡಿಕೊಂಡು ಇರೋಕ್ಕಾಗಲ್ಲ, ಅದನ್ನು ನಾವು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿನಂತೆ ಅವ್ರು ಮಾಡಲ್ಲ, ಅವ್ರು ಮಾಡಿದ ನಮ್ಮ ಮನಸ್ಸಿಗೆ ಕೇಳಲ್ಲ. ಆವಾಗ ಮಾತಾಡ್ತೀವಿ. ಮಾತಾಡೋದು ಯಾವಾಗ ಮನುಷ್ಯ ಅಂದರೆ, ಸುಮ್ಮನಿರೋಕ್ಕಾಗಲ್ಲ. ಯಾಕೆ ಸುಮ್ಮನಿರೋಕ್ಕಾಗಲ್ಲ? ಅಭ್ಯಾಸ ಮಾಡಿದಾನೆ. ಯಾವಾಗಲಿಂದ? ಜನ್ಮ ಜನ್ಮಾಂತರದಿಂದ. ಕಾಗೆಯಾಗಿ, ಗೂಬೆಯಾಗಿ, ಸಿಂಹವಾಗಿ, ಹುಲಿಯಾಗಿ, ಹುಳುವಾಗಿ, ಈಗ ಮನುಷ್ಯನಾಗಿ ಅವನು ಅಭ್ಯಾಸ ಮಾಡ್ಕೊಂಡು ಬಂದಿರೋದೇ ಮಾತು. ಏನು ಮಾತು? ಮಾತು ಇಸ್ ಆಲ್ವೇಸ್ ರಿಲೇಟೆಡ್ ಟು ಔಟ್ ಸೈಡ್. ತಿರ್ಕೊಳ್ಳಿ, ಮಾತು ಯಾವಾಗಲೂ ನಿಮ್ಮನ್ನು ನೀವು ಕುರಿತು ಆಡೇ ಇರೋದಿಲ್ಲ. ತುಂಬ ಆಡೋದೆಲ್ಲ ಅದೇ, ಆ ಹೋಟ್ಲಲ್ಲಿ ಆಗಿದ್ದು ಅಂತ, ಇಲ್ಲಿ ಆಗಿದ್ದು ಸರಿ ಇಲ್ವಂತೆ, ಇಲ್ಲೊಂದು ಸೀರೆ ತೊಗೊಂಡೆ, ಇದ್ಯಾಕೋ ಬಣ್ಣ ಹೊರಟೋಯ್ತು, ಎಲ್ಲ ಬೇರೆದಕ್ಕೆ ನಿಮ್ಮಿಂದ ಆಚಾರ. ಅನಾತ್ಮ ವಸ್ತುವನ್ನೇ, ಇಡೀ ಅನಾತ್ಮ ಆತ್ಮ ಅನಾತ್ಮವಾಗಿರುವ ವಸ್ತುಗಳ ಗುಂಪನ್ನೇ, ಅಂದರೆ ಪದಾರ್ಥಗಳ ಸಂತೆಯನ್ನೇ ಕುರಿತು ಪ್ರತಿನಿತ್ಯ ನಾವು ಹೆಚ್ಚು ಪದಗಳನ್ನು ಬಳಸಿ, ಭಾಷೆಯನ್ನು ಬಳಸಿ ನಾವು ಪರಸ್ಪರ ಮಾತನಾಡುವುದು. ಹೌದಲ್ವಾ? ಮಾತು ಒಂದು ಮಾಧ್ಯಮ, ಹೌದಲ್ವಾ? ಭಾಷೆಯೊಂದು ಹೊರಟ ಯಾನ ಅಂತ ಹೇಳುತ್ತೆ. ಯಾಕೆ ಭಾಷೆಯೊಂದು ಹೊರಟ ಯಾನ? ನಾವು ಅದರೊಳಗೆ ಎಲ್ಲ ನಮ್ಮ ಮಾತಲ್ಲೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನನ್ನ ಮಾತಿನ ಪ್ರಭಾವ ಇನ್ನೊಬ್ಬರ ಮೇಲೆ ಹೇಗಾಗಿದೆ? ಹೇಗಾಗಿದೆ ಅಲ್ಲ, ಹೀಗೆ ಆಗಬೇಕು, ಹೀಗೆ ಯಾಕಾಗಲಿಲ್ಲ. ಆವಾಗ ಹೀಗೆ ಯಾಕಾಗಲಿ ಅಂತ ಅವ್ರ ಮೇಲೆ ಸಿಟ್ಟು ಬರುತ್ತೆ ಹೊರತು, ಇವನು ಅಂದುಕೊಂಡ ಪ್ರಭಾವ ಅವ್ರ ಮೇಲೆ ಬೀರುವ ಹಾಗೆ ನಾನು ಮಾತನಾಡಲಿಲ್ಲ ಅಂತ ಅನ್ಸೋದೇ ಇಲ್ಲ ಅವನಿಗೆ. ಯಾಕೆ ಅನ್ಸೋದಿಲ್ಲ? ಅಭ್ಯಾಸದಿಂದ ಹೇಳ್ತಾ ಇರ್ತಾನಪ್ಪ. ಹೌದಲ್ವಾ? ಅದಕ್ಕೋಸ್ಕರ ನಮ್ಮಲ್ಲೆಲ್ಲ, ನಮ್ಮ ಭಾರತ ದೇಶದಲ್ಲಂತೂ ತುಂಬ ಜಾಸ್ತಿ ಇದು. ನೀವೇನಾದ್ರು ಒಂದು ಸಮಸ್ಯೆ ಯಾರಿಗಾದ್ರು ಹೇಳಿದ್ರೆ
ನೂರು ಜನಕ್ಕೆ ಬೇಕಾದ್ರೆ ಒಂದೇ ಸಮಸ್ಯೆ ಹೇಳಿ, ನೂರು ಬೇರೆ 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 ನೀವು ಅನುಸರಿಸಲಾಗದ ಅರ್ಥ ಮಾಡಿಕೊಳ್ಳಲಾಗದ ಪುಕ್ಕಸಟ್ಟೆ ಸಲಹೆಗಳು ಕೊಟ್ಟೇ ಬಿಡ್ತಾರೆ. ಹೌದಲ್ವಾ? ಆತ್ಮ ಅಂದರೆ ಅಲ್ಲಿಗೆ ಯಾಕ್ರೆ ಹೋಗ್ತಾರೆ, ಶನಿವಾರ ಬನ್ರಿ ನಾ ತೋರಿಸೇ ಬಿಡ್ತೀನಿ ತೊಗೊ ಅಂತ. ನೀವು ಹೋದೇನು ಅಂತ ಹೋದ್ರೆ ಅವನು ಯಾವುದೋ ಕೆಂಪು ಪ್ಲೇಟ್ ಹಾಕೊಂಡು ಕೂತಿರ್ತಾನೆ, ಎಷ್ಟು ತಂದಿದ್ದೀರಾ ಅಂತಾನೆ, ಅದು ಬೇರೆ. ಅದರಿಂದ ಅದೆಲ್ಲ ಕಟ್ಟಿಟ್ಬಿಡಿ. ಇಲ್ಲಿ ನೀವೇ ನಿಮ್ಮಲ್ಲೇ ಇರುವ ವ್ಯವಸ್ಥೆಯಲ್ಲೇ, ನಿಮ್ಮಲ್ಲೇ ಇರುವ ಯಜ್ಞಕುಂಡದಲ್ಲೇ, ನೀವೇ ನಿಮಗೆ ಕಾಣುವ, ನೀವೇ ಸ್ವಯಂ ಆಗಿರುವ, ನೀವೇ ಸಾಧನವಾಗಿದ್ದೀರಿ, ನೀವೇ ಸಾಧ್ಯವಾಗಿದ್ದೀರಿ, ನೀವೇ ಸಾಧಕರಾಗಿದ್ದೀರಿ, ನೀವೇ ಸಾಧ್ಯವಾಗ್ತೀರಿ, ನೀವೇ ಸಿದ್ಧರಾಗ್ತೀರಿ. ಯಾವ ವಿಚಾರದಲ್ಲಿ? ಆತ್ಮ ವಿಚಾರದಲ್ಲಿ. ಆದ್ದರಿಂದ ಇದನ್ನ ಎಲ್ಲೋ ಹೋಗಿ ಎಲ್ಲೋ ಹೇಳಿದ್ರು, ಆ ಮಟ್ಟದಲ್ಲಿ ಹಾಗೆ ಹೇಳಿದ್ರು, ಈ ಮಟ್ಟದಲ್ಲಿ ಹೀಗೆ ಹೇಳಿ, ಅವ್ರು ಹೇಳಿದ್ರು ನಾಮ ಹಾಕೋಬೇಕಂತ, ಇವರು ವಿಭೂತಿ ಇಟ್ಕೋಬೇಕಂತ, ಇದೆಲ್ಲ ಇದೆಯಲ್ಲ, ಅದಾವುದು ಉಪನಿಷತ್ತುಗಳಿಗೆ ಹೊಂದದೇ ಇರುವ ಸಾಧನೆಗಳು. ಹೌದಲ್ವಾ? ಇದು ಬಿಡುವ ವಿಚಾರ. ಆತ್ಮವಿಚಾರ ಅಂದ್ರೇನು? ಎಲ್ಲ ಅನಾತ್ಮ ವಸ್ತುಗಳಲ್ಲಿ ಇರತಕ್ಕಂಥ ನಮ್ಮ ಸಂಘ, ಸಂಘದಿಂದ ಉದ್ಭವವಾಗಿರುವ ಜ್ಞಾನ, ಜ್ಞಾನದಿಂದ ಉಂಟಾಗಿರುವ ಸ್ಥೂಲವಾಗಿರುವ ಅಳುವಿನ ನಗುವಿನ ಸೂಕ್ಷ್ಮತೆಯ ಸುಖ ದುಃಖಗಳ ಮಿಶ್ರಣ, ರಾಗದ್ವೇಷಗಳು, ಅದೆಲ್ಲದರಿಂದ ಆಚೆ ಇರುವಂತಹದ್ದು ಆತ್ಮವಾಗಿರುವುದರಿಂದ, ಇದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ, ಇದರ ಶೀರ್ಷಿಕೆಯೇ ಆತ್ಮನು ಎಲ್ಲಕ್ಕೂ ಸೂಕ್ಷ್ಮ ಎಂದು ಇರುವುದರಿಂದ ಅದನ್ನು ತಿಳಿದುಕೊಳ್ಳಬೇಕಾದ್ರೆ ತಿಳಿದುಕೊಳ್ಳುವವನು ಆತ್ಮದಷ್ಟೆಯೇ ಸೂಕ್ಷ್ಮ ಆಗಬೇಕು. ಹಾಗೆ ಸೂಕ್ಷ್ಮ ಆಗೋದು ಅರ್ಥ ಏನು ಅನ್ನೋದನ್ನ ಸಾಧನದ ಮೂಲಕ ಹೇಳ್ತಾನೆ. ಯಾರೋ ಗುರು. ಯಾರು ಗುರು? ಯಮ. ಸದ್ಯ ನಾವು ಹೋಗಕ್ಕೆ ಮುಂಚೆ ಅವನು ಹೇಳ್ಬಿಟ್ರೆ ವಾಸಿ, ಯಾಕೆಂದ್ರೆ ಹೋಗ್ಬೇಕಾಗಿರೋದು ಅವನ ಜೊತೆಲೇ, ಅವನ ಹತ್ರನೇ. ಹೌದಾ? ಅವನೇ ಗುರು, ಹೇಳ್ತಾ ಇದ್ದಾನೆ. ಕಾಲಹ, ಈಗ ಕಾಲ ಬಂದಿದೆ ನಮಗೆ ನೋಡಿ, ಯಮನನ್ನ ಕಾಲ ಅಂತ ಕೂಡ ಕರೀತಾರೆ. ಹೌದಲ್ವ? ಕಾಲ ಬಂದಿದೆ, ಅಜ್ಞಾನದ ಕೊಲೆಯಾಗಬೇಕು. ನಮಗಿರತಕ್ಕಂಥ ಅಜ್ಞಾನದ ಅನಾತ್ಮ ವಸ್ತುವಿನಲ್ಲಿರುವ ನಮ್ಮ ಪೂರ್ಣ ಅಜ್ಞಾನ ಏನಿದೆ ಅದೇನಾಗಬೇಕು? ಮರಣ ಹೊಂದಬೇಕು. ಮಡಿ ಮಡಿಯಬೇಕು. ಹಾಗೆ ನಾವೇನಾಗಬೇಕು? ಮಡಿವಾಳರಾಗಬೇಕು. ಮಡಿವಾಳ ಆಗೋದು ಅಂದರೆ ಏನು ಮಾಡೋದು? ಅಂತಃಕರಣ ಶುದ್ಧಿ ಶುರು ಆಗಬೇಕು. ಅಂತಃಕರಣ ಶುದ್ಧಿಯೇ ಸೂಕ್ಷ್ಮವಾಗುವ ಬಗೆ, ಅದರ ಶುದ್ಧೀಕರಣವೇ ಸೂಕ್ಷ್ಮತೆ. ಅಂದರೆ ಏನು? ಬಕೆಟಿನಲ್ಲಿರುವ ನೀರು, ಅದರ ಕೆಳಗೆ ಇರುವ ಯಾವುದೋ ಒಂದು ನಾಣ್ಯ ನಮಗೆ ಕಾಣಬೇಕಾದರೆ ಅಲ್ಲಿರೋ ಯಾವುದೇ ಬಗ್ಗಡ ಅಥವಾ ಅಲ್ಲಿರತಕ್ಕಂಥ ಯಾವುದೇ ಕಲ್ಮಶ ಇರಬಾರದು ನೀರಿನಲ್ಲಿ. ಒಂದು ಕಲ್ಮಶ ಇಲ್ಲದೇ ಇದ್ದರೂ ಜೊತೆಗೆ ನೀರು ಅಲ್ಲಾಡಬಾರದು, ಎರಡಿದೆ ಕಂಡೀಷನ್ನು. ನಾವೇನು ಅಂತಃಕರಣ ಶುದ್ಧಿ ಇದೆ ಆದರೆ ಯಥತ್ಲ ಹೋಗ್ತಾರೆ. ಮನಸ್ಸು ಶುದ್ಧವಾಗಿರಬಹುದು ಆದರೆ ಅಲ್ಲೇ ನಿಂತಿದೆಯೋ? ಇಲ್ಲ. ಆದ್ದರಿಂದ ಮನಸ್ಸು ಇನ್ನೂ ಸೂಕ್ಷ್ಮವಾಗಿಲ್ಲ, ಆದರೆ ಅದು ವಾಕ್ಗಿಂತ ಸೂಕ್ಷ್ಮ. ಹೀಗೆ ಅದಕ್ಕೆ ಆ ಮನಸ್ಸಿನಲ್ಲಿ ಇದನ್ನು ಲಯ ಮಾಡಿಬಿಡು. ಯಾವುದನ್ನ? ವಾಕನ್ನು. ಅಂದರೆ ಎಲ್ಲ ಇಂದ್ರಿಯಗಳು ಹೇಳಿ ಏನೇನು ಹೊಡ್ಕೋತಾ ಇದೆಯೋ, ಅದು ಏನು ಇದು ನೋಡು, ಅದು ಮಾಡು, ಅದು ಮಾಡು, ಇದು ಮಾಡು ಹೇಳ್ತಾ ಇದೆ, ಅದೆಲ್ಲ ಏನೂ ಪ್ರಯೋಜನ ಇಲ್ಲದೆ ಇರೋದು. ಎಷ್ಟು ದಿವಸ ಅದು ಮಾಡಿದ್ರು ಕೂಡ ನಚಿಕೇತ ಮೊದಲೇ ಉತ್ತರ ಕೊಟ್ಟಿಯಾನೆ. ಇಲ್ಲಿ ಏನೇ ನೀವು ಡಮ 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 ಹೊಡ್ಕೊಂಡು ಏನೇ ಮಾಡಿದ್ರು, ಏನೇ ಮಾಡಿದ್ರು ಕೂಡ, ಅದರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೂಡ, ಮೈಕ್ ಹಾಕೊಂಡು ಹೇಳಿದ್ರು ಕೂಡ, ಅದು ಆ ವಾಕ್ ಅನ್ನೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ. ಹೌದಲ್ವಾ? ವಾಕ್ ಅನ್ನೋದ್ರಿಂದ ಆತ್ಮವು ನಿಮಗೆ ದರ್ಶನ ಆಗೋದಿಲ್ಲ. ಹಾಗಾದ್ರೆ ವಾಕನ್ನು ನಾವು ಸೂಕ್ಷ್ಮ ಮಾಡಬೇಕಾದ್ರೆ, ವಾಕ್ ಸೂಕ್ಷ್ಮ ಆದರೆ ಏನಾಗ್ಬಿಡುತ್ತೆ? ಮೌನವಾಗುತ್ತದೆ. ಹೌದಲ್ವಾ? ವಾಕ್ ಅನ್ನೋದು ಸ್ಥೂಲ, ವಾಕ್ ಸೂಕ್ಷ್ಮ ಆದರೆ ಮೌನ. ಮೌನವು ಎಲ್ಲಿ, ಮೌನಕ್ಕೆ ಜಾಗ ಎಲ್ಲಿದೆ? ಮನಸ್ಸು. ಸೊ ಮನಸ್ಸು ಅನ್ನೋದು ಸೂಕ್ಷ್ಮ. ಆದರೆ ಮನಸ್ಸು ಅಂದರೆ ಮನಸ್ಸೆಂಬ ಆತ್ಮವು, ನಾವಾಗಲೇ ಹೇಳಿದ್ದೀನಿ, ಎಲ್ಲವನ್ನ ಆತ್ಮದೃಷ್ಟಿಯಿಂದ ನೋಡಿ ಸೂಕ್ಷ್ಮ ಆಗೋದು ಗೊತ್ತಾಗತ್ತೆ ಅಂತ. ವಾಕ್ ಕೂಡ ಆತ್ಮವೇ. ವಾಕ್ ಎಂಬ ಆತ್ಮವು ಸ್ಥೂಲವಾಗಿರುವುದರಿಂದ ಮನಸ್ಸೆಂಬ ಆತ್ಮದಲ್ಲಿ ಲಯ ಮಾಡಿ ಅವಾಗ ಏನಾಯ್ತು? ಮನಸ್ಸು ಅನ್ನತಕ್ಕಂಥದ್ದು ಇದಕ್ಕಿಂತ ಸೂಕ್ಷ್ಮ ಆಯಿತು, ವಾಕ್ ಅನ್ನೋದು ಇದಕ್ಕಿಂತ ಸ್ಥೂಲ ಆಯಿತು. ಈಗ ಮನಸ್ಸನ್ನೇನು ಮಾಡೋಣ? ಈ ಮನಸ್ಸೆಂಬ ಆತ್ಮವನ್ನ ನೆಕ್ಸ್ಟ್ ಪ್ರಾಜ್ಞೆ ಜ್ಞಾನ ಆತ್ಮನೇ. ಜ್ಞಾನ ಪ್ರಾಜ್ಞನಾದವನು ಅಂದ್ರೆ, ಪ್ರಾಜ್ಞನಾದವನು ಅಂದ್ರೆ ಎಚ್ಚರಗೊಳ್ಳಲು ಇಚ್ಛೆ ಪಡುವವನು. ಪ್ರಜ್ಞಾ ನೋಡಿ, ನಾವೆಲ್ಲರೂ ಕೂಡ ಜ್ಞಾನ ಸ್ಥಿತಿಯಲ್ಲಿದ್ದೇವೆ, ಪ್ರಜ್ಞಾಹೀನರಾಗಿದ್ದೇವೆ. ಆತ್ಮದ ಅಧ್ಯಯನ ದೃಷ್ಟಿಯಿಂದ ಮಾತ್ರ, ಜೀವನ ಬದುಕಿನಲ್ಲಲ್ಲ. ನಮ್ಮ ಪ್ರಜ್ಞೆ ಇಲ್ಲದೆ ನಾವು ಹೀಗೆಲ್ಲ ಮಾಡ್ತಿದ್ದು ಹಾಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಅದು ವ್ಯಾವಹಾರಿಕ, ಅದು ಲೌಕಿಕ, ಅದು ಅಲೌಕಿಕವಲ್ಲ. ಹೊತ್ತಾನೆ ಅಲೌಕಿಕವಾದದ್ದು ಬೇಕು ಅಂತ ಯಾರು ಹಠ ಹಿಡಿತಾನೋ ಅವನು ಈ ಪ್ರಜ್ಞಾರೂಪವಾಗಿ ನೋಡಬೇಕು. ಪ್ರಜ್ಞಾನ ಅಂದರೆ ಘನವಾಗಿರುವ, ಯಾವುದೇ ಸ್ಥೂಲದಲ್ಲಿರತಕ್ಕಂಥ ಜಳ್ಳು ಜಳ್ಳುತನ ಇಲ್ಲದೇ ಇರುವ, ಗಟ್ಟಿಯಾಗಿರುವ. ತಿಳುವಳಿಕೆಯೇ ಅನ್ನೋದು ನಡವಳಿಕೆಯಾಗಿರತಕ್ಕಂಥ ಯಾವ ಪ್ರಜ್ಞೆ ಇದೆಯೋ, ನಿತ್ಯ ಎಚ್ಚರ ಇದೆಯೋ, ಅದು ಜ್ಞಾನ ಅಂತ ಅನ್ವಯ ಆಗಬೇಕಲ್ಲ. ಅಂತಹ ಪ್ರಜ್ಞೆ ಉಳ್ಳವನು ಈ ಮನಸ್ಸನ್ನು ಜ್ಞಾನದಲ್ಲಿ ಅಂದರೆ ಮನಸ್ಸಿಗಿಂತ ಸೂಕ್ಷ್ಮವಾಗಿರುವ ಜ್ಞಾನ ಅಂದರೆ ಬುದ್ಧಿ. ಇಲ್ಲಿ ಏನೋ ವ್ಯಾಖ್ಯಾನಗಳಲ್ಲಿ ಹೇಳಿರುವ ವ್ಯಾಖ್ಯಾನಕಾರರು ಬುದ್ಧಿ ಅಂತ ಹೇಳಿದ್ದಾರೆ.
ಅಂದ್ರೆ ಮನಸ್ಸನ್ನ ಏನ್ ಮಾಡ್ಬೇಕು ಇವಾಗ? ಮನಸ್ಸು ಎಂಬ ಸ್ಥೂಲವಾಗಿರುವ ಆತ್ಮವನ್ನ ಬುದ್ಧಿ ಎಂಬ ಸೂಕ್ಷ್ಮವಾಗಿರುವ ಆತ್ಮದಲ್ಲಿ ಲಯಗೊಳಿಸಬೇಕು. ಹೌದಲ್ವಾ? ಅಂದ ಅರ್ಥ ಏನ್ ಮಾಡ್ಬೇಕು? ಈಗ ನಮಗೆ ಮನಸ್ಸು ಅನ್ನತಕ್ಕಂಥ ಸಂಶಯಾತ್ಮಕವಾಗಿರೋದ್ರಿಂದ ಇದು ಸ್ಥೂಲವಾಗಿದೆ, ಏನೇನೋ ಸಂಶಯಗಳು ಮೂಡುತ್ತೆ, ಎಲ್ಲವೂ ಮಾಡುತ್ತೆ. ಆದರೆ ಇದನ್ನ ಸಂಶಯವನ್ನು ನಿವಾರಣೆ ಮಾಡಿಕೊಂಡು ಬುದ್ಧಿಯಲ್ಲಿ ಲಯವಾಗುವುದು ಎಂದರೆ ಬುದ್ಧಿಯು ನಿಶ್ಚಯಾತ್ಮಕವಾಗಬೇಕು. ನಿಶ್ಚಯಾತ್ಮಕ ಅಂದ್ರೆ ಅರ್ಥ ಏನು? ಆತ್ಮದ ವಿಷಯದಲ್ಲಿ ತರ್ಕವಿಲ್ಲ. ಆತ್ಮದ ವಿಷಯದಲ್ಲಿ ತರ್ಕವಿಲ್ಲ. ವ್ಯವಹಾರದಲ್ಲಿ ತರ್ಕ ಇದೆ. ಶರ್ಟ್ ತಗೋಬೇಕಾದ್ರೆ ತರ್ಕ, ಇದು ತಗೊಳ್ಳೋ ಅದು ತಗೊಳ್ಳೋ, ಫುಲ್ ಆರ್ಮ್ ತಗೊಳ್ಳೋ ಹಾಫ್ ಆರ್ಮ್ ತಗೊಳ್ಳೋ, 40 ಸೈಜೋ 42ನೋ ಗೊತ್ತಿಲ್ಲ, ಸೀರೆ ತಗೊಳ್ಳೋ ಈ ಬಣ್ಣನೋ ಅದೋ, ಎಲ್ಲನೂ ಕೂಡ ತರ್ಕಕ್ಕೆ ಒಳಪಡುತ್ತೆ. ಅಕ್ಕಿ, ಬೇಳೆ, ಊಟ, ತಿಂಡಿ, ಮಕ್ಕಳು, ಗಂಡ್ಮಗುನೋ ಹೆಣ್ಮಗುನೋ, ಎಲ್ಲನೂ ತರ್ಕಕ್ಕೆ ಒಳಪಡುತ್ತದೆ. ಆದರೆ ಈ ಚೈತನ್ಯದ ಆತ್ಮಕ್ಕೆ ಮಾತ್ರ ತರ್ಕವು ಯಾವುದೇ ಸಹಾಯ ಮಾಡುವುದಿಲ್ಲ. ತರ್ಕ ನಿಂತರೆ ತತ್ವ, ತತ್ವದಲ್ಲಿ ತರ್ಕ ಇಲ್ಲ. ಆದರೆ ತರ್ಕದಲ್ಲಿ ತತ್ವ ಇದೆ. ಆ ತತ್ವ ಗೊತ್ತಾಗಬೇಕಾದ್ರೆ ತರ್ಕ ನಿಂತೋಗ್ಬೇಕು. ಹೌದಲ್ವಾ? ಹಾಗಾದ್ರೆ ಬುದ್ಧಿಯು ಏನಾಗಬೇಕು? ಸೂಕ್ಷ್ಮ ಆಗೋದು. ಸೂಕ್ಷ್ಮ ಆಗಿರೋ ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕ ಬುದ್ಧಿ, ಅಂದ್ರೆ ತರ್ಕವೇ ಇಲ್ಲದೆ ಇರುವುದು. ಬುದ್ಧಿ ವೃತ್ತಿ ಇರೋದು, ಇಲ್ಲದೇ ಇರುವುದು ನಿವೃತ್ತಿ ಆಗುವುದು. ಆದ್ರೆ ಏನಾಯ್ತು ಇವಾಗ? ಬುದ್ಧಿಗೆ ಹೋಲಿಸಿದಾಗ ಈ ಮನಸ್ಸು ಎಂಬತಕ್ಕಂಥದ್ದು ಸ್ಥೂಲ ಹೊತ್ತಾನೆ. ಆದ್ರೆ ಅದು ಹಿಂದಿನದಕ್ಕಿಂತ ಅದು ಸೂಕ್ಷ್ಮ. ಆದ್ರೆ ಹೀಗೆ ಸ್ಥೂಲ ಬುದ್ಧಿ ಇರುವುದರಿಂದ ಸ್ಥೂಲವಾಗಿರುವ ಮನಸ್ಸು ಎಂಬ ಆತ್ಮನನ್ನ ಸೂಕ್ಷ್ಮವಾಗಿರುವ ಬುದ್ಧಿ ಎಂಬ ಆತ್ಮನಲ್ಲಿ ಲಯಗೊಳಿಸಿ ಬಿಡಬೇಕು. ಲಯಗೊಳಿಸೋದೊಂದು ಏನರ್ಥ? ಅವಾಗ ಇಂದ್ರಿಯಗಳಿಂದ ಬಂದಂಥ ಎಲ್ಲ ವಿಚಾರಗಳನ್ನು ಹೊದಲ್ವ ವಾಕ್ ಮಾತಿದೆಯಲ್ಲ, ತನಗೆ ತಾನು ಹೇಳಿಕೊಳ್ಳುವುದೇ ಇಲ್ಲ. ಯಾಕೆ? ಅದೆಲ್ಲ ಹುಸಿ ಆದದ್ದು ಅಂತ ಗೊತ್ತಾದಾಗ ಲಯವಾಗೋಗುತ್ತೆ. ದೇರ್ ನೋ ಇಂಪಾರ್ಟೆನ್ಸ್ ಆಸ್ ಫಾರ್ ಆಸ್ ಆತ್ಮ ಇಸ್ ಕನ್ಸರ್ನ್ಡ್. ಜೀವನೋಪಾಯ ಅಲ್ಲ ಇದು, ಆತ್ಮೋಪಾಯ. ಜೀವನೋಪಾಯಕ್ಕೆ ಬೇಳೆ ಬೇಕು, ಅಕ್ಕಿ ಬೇಕು, ಊಟ ಬೇಕು, ಹಸುವು ಬೇಕು, ತಟ್ಟೆ ಬೇಕು ಅಲ್ವಾ, ಹೋಟೆಲ್ ಬೇಕು, ಎಲ್ಲವೂ ಬೇಕು. ಆದರೆ ಆತ್ಮೋಪಾಯಕ್ಕೆ ಅದಾವುದರ ಅವಶ್ಯಕತೆಯೂ ಇಲ್ಲ, ಅದಾವುದ್ರಿಂದ ಇದಾಗೋದಿಲ್ಲ. ಹಾಗಾದ್ರೆ ಅದೆಲ್ಲ ಬಿಟ್ಬಿಡ್ಬೇಕಾ? ಬಿಡಿ ಅಂತ ಯಾರಂದ್ರು? ಕಟ್ಕೋಬೇಡಿ ಅಂತ ಹೇಳಿದ್ರು. ಏನು ಹೇಳಿ? ಯಾವುದನ್ನು ನೀವು ಬಿಡಬೇಕಾಗಿಲ್ಲ, ಆದರೆ ಕಟ್ಟಿಕೊಳ್ಳಬೇಕಾಗಿಲ್ಲ. ಅಂದರೆ ಆ ಕಟ್ಟಿನಲ್ಲಿರುವ ಪಾಡನ್ನು ನೋಡಿ ಕಟ್ಟುಪಾಡಿನಿಂದ ಆಚೆ ಬರಬೇಕು. ಆ ಕಟ್ಟಿನಲ್ಲಿ ಏನು ಪಾಡಿದೆ? ಸುಖ ದುಃಖ ಇದೆ, ಹೊಡೆದಾಟ ಇದೆ, ಈಗೋ ಇದೆ, ರಾಗ ಇದೆ, ದ್ವೇಷ ಇದೆ, ತಲ್ಲಣ ಇದೆ, ಅಶಾಂತ ಇದೆ, ಅಸಮಾಧಾನ ಇದೆ. ಹೌದಲ್ವ? ಪಕ್ಷಪಾತವಿದೆ, ಭೇದವಿದೆ, ಅರೆಜ್ಞಾನವಿದೆ, ಅರೆಗುಳಿತನ ಇದೆ, ಜಾಣತನದ ಸೋಗಿದೆ. ಎಷ್ಟು ಹೇಳಿ ನಾನು, ಸಾಕಾಗೋಯ್ತು. ಅಷ್ಟೊಂದೆಲ್ಲ ಇದೆ, ಅದು ಪಾಡು. ಆ ಕಟ್ಟು, ಸಂಸಾರದ ಕಟ್ಟಿನಲ್ಲಿ ಪಾಡು ಇದೆ, ಬಹುಪಾಡಿದೆ. ಆ ಪಾಡಿನಿಂದ ನೀಗಬೇಕಾದ್ರೆ ಕಟ್ಟೊಡೆಯಬೇಕು. ಕಟ್ಟು ನಿಟ್ಟಾಗಿರಬೇಕು ಅಂದ್ರೆ ಏನು? ಸೂಕ್ಷ್ಮ ಆಗಿ ಬಿಡಬೇಕು. ಸೂಕ್ಷ್ಮ ಆದ್ಮೇಲೆ ಸಂಸಾರವು ಸುಂದರವೇ. ಹೌದಲ್ವ? ಅಲ್ಲಿ ಯಾವುದು ಹಾಗಿಲ್ವೇ ಇಲ್ಲ. ನಾವೆಲ್ಲವನ್ನ ಬೇರೆಯವ್ರ ಮೇಲೆ ಅದು ಮಾಡ್ತಾ ಇದು ಮಾಡ್ತಾ ಕೂತಿರ್ತೀವಿ. ಹೌದಲ್ವ? ಯಾವಾಗಲೂ ಕೂಡ ಎಲ್ಲಿಂದಲೋ ಹಾರಿ ಬಂದ ಪಕ್ಷಿಯೊಂದು ಮರದ ಕೊಂಬೆಯ ಮೇಲೆ ಕುಳಿತುಕೊಂಡರೆ, ಹೌದಲ್ವ, ಅದು ತಾನು ಕುಳಿತಿರುವ ಜಾಗ ಗಟ್ಟಿಯಾಗಿದೆ ಎಂದು ನಂಬಿರುತ್ತದೆ. ಹೌದಲ್ವ? ಅಕಸ್ಮಾತ್ ಅದು ಎಷ್ಟು ಸೂಕ್ಷ್ಮವಾಗಿರ್ಬೇಕು, ಸೂಕ್ಷ್ಮತೆಯ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಕಸ್ಮಾತ್ ಆಗಿರೋ ಒಣಗಿದ್ದರೂ ಆ ಕೊಂಬೆಯು, ಪುಟ್ಟದಾಗಿರುವ ರೆಂಬೆ ಆದರೂ, ಅಕಸ್ಮಾತ್ ಅದು ಮುರಿದು ಬಿದ್ದರೂ ಅದು ಅದರ ಸಮೇತ ನೆಲಕ್ಕೆ ಬೀಳೋದಿಲ್ಲ. ಯಾವುದೋ ಪಕ್ಷಿ ಅಂದ್ರೆ ಅಷ್ಟು ಅದು ಸೂಕ್ಷ್ಮವಾಗಿ ಕೂತಿರುತ್ತೆ. ಹೀಗಂತ ಇರುತ್ತೆ, ನಿಮ್ಗೆ ಅನ್ಸ್ಬೋದು, ಅಯ್ಯೋ ಅಯ್ಯೋ ಅದು ಒಣಗಿದೆ, ತೆಲಗಡೆ ಬಿದ್ದು, ಅಯ್ಯೋ ಪಕ್ಷಿನ ಬೀಳಲ್ಲ, ಅದು ನಮ್ಮಷ್ಟು ಗುಳ್ಳು ಅಲ್ಲ. ನಾವು ಸಂಸಾರವೆಂಬ ಆಗಲೇ ಒಣಗಿ ಕೂತಿರುವ ಈ ಕೊಂಬೆ ಮೇಲೆ ಕೂತಿರೋದು ಒಂದೇ ಅಲ್ಲ, ಅದರ ಸಮೇತ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತೆ ನರಕೇಶು ಚೌ ತಲೆಗಡೆ ಬಿದ್ದೋಗ್ತೀವಿ. ಹೌದಲ್ವ? ನಮಗೆ ನಮ್ಮಲ್ಲಿ ಅದಕ್ಕೋಸ್ಕರ ಸೂಕ್ಷ್ಮ ಆಗಬೇಕು ಅಂತ ಹೇಳೋದು. ಅಂದ್ರೆ ಅದರ ಅದು ಎಷ್ಟೇ ಪುಟ್ಟ ಹಕ್ಕಿ ಆಗಲಿ, ಭಾರವಾಗಿರೋ ಹಕ್ಕಿ ಆಗಲಿ, ಅದು ತನ್ನ ಕಾಲನ್ನು ಅತ್ಯಂತ ಸೂಕ್ಷ್ಮ ಮಾಡ್ಕೊಂಡಿರುತ್ತೆ. ಈಗಂತ ಇದ್ರು ತಗೊಬಿಡುತ್ತೆ. ಯಾವಾಗ ಹಾರಕ್ಕಾಗಲ್ಲ ಅಂದ್ರೆ, ಅದಕ್ಕೂ ಉಪನಿಷತ್ತಿನ ಕಥೆ ಇದೆ. ಅವಾಗ ಒಬ್ಬ ಬೇಡ ಬರ್ತಾನೆ, ಏನಾರು ಮಾಡಿದ್ದೀನಿ ಹಿಡಿಬೇಕಲ್ಲ ಅಂತನ್ನುವಾಗ ಅವನು ಒಂದು ಕಡ್ಡಿಯನ್ನು ಹಾಕ್ತಾನೆ ಈ ಕಡೆಯಿಂದ ಆ ಕಡೆಗೆ, ಬಹಳ ಮನಮೋಹಕವಾಗಿರುವುದು ಒಂದು ಇರ್ತಾನಂತೆ. ಪಕ್ಷಿ ಅದರ ಮೇಲೆ ಕುಳಿತರೆ ಕುಳಿತ ತಕ್ಷಣವೇ ಅದು ರೋಲ್ ಆಗ್ಬಿಡುತ್ತೆ. ಯಾವುದು? ಆ ರೋಲರು. ಅವಾಗ ಇದೇನು ಮಾಡುತ್ತೆ? ಹೀಗೆ ಹಿಡ್ಕೊಂಬಿಡುತ್ತೆ ಅದನ್ನು. ಯಾವುದು? ಪಕ್ಷಿ. ಯಾವಾಗಲೂ ಪಕ್ಷಿಗೆ ಸ್ಪ್ರಿಂಗ್ ಥರ ಮೇಲಕ್ಕೆ ಹೋಗೋಕೆ ಮಾತ್ರ ಆಗುತ್ತೆ, ಹೀಗೆ ಅಂದ್ಬಿಟ್ಟು ತೆಲಕ್ ಬರೋಕ್ಕಾಗಲ್ಲ, ಅದು ಹೀಗೆ ಹಿಡ್ಕೊಂಡಿರುತ್ತೆ. ಬಿಡೋಕ್ಕಾಗಲ್ಲ, ಹಾರಕ್ಕಾಗಲ್ಲ. ನೋಡಿ, ಬಿಡಕ್ಕಾಗಲ್ಲ, ಹಾರಕ್ಕಾಗಲ್ಲ. ಅವಾಗ ಬೇಡನೊಬ್ಬ ಬಂದು ಮೆಲ್ಲಗೆ ಅದನ್ನು ತೆಗೆದು ಬುಟ್ಟಿಗೆ ಹಾಕೊಂಡು ಹೋಗ್ತಾನೆ, ಮಾರ್ತಾನೆ.
ಅಂದ್ರೆ ನಮ್ಗೇನಾಗಿದೆ, ನಾವು ತಳಕಳಕ ನಿಂತ್ಕೊಂಡ್ಬಿಟ್ಟಿದೀವಿ. ಊರ್ಧ್ವ ಮೂಲಂ ಅದೃಷ್ಟ, ಬಿಟ್ಟುಬಿಟ್ರೆ ಭಯ, ಬಿಡೋಗ್ತೀವಿ ಅಂತ ಮಾಯಾ ಅನ್ನುವ ರೋಲಲ್ಲಿ ಸಿಕ್ಕಾಕೊಂಡಿದ್ವಿ, ತಳತಳಕ ಇದ್ದೀವಿ, ಹೌದಲ್ವಾ? ಮೆಲ್ಲಗೆ ಬಿಡಿಸ್ಕೋಬೇಕು. ಹೀಗೇನಾದ್ರು ಜಂಪ್ ಮಾಡಿ ನೀವು, ಏನಾದ್ರು ಜಂಪ್ ಅಂದ್ರೆ ತೆಳಗಡೆ ಜಂಪ್ ಆಗ್ಬಿಡ್ತೀವಿ, ಹೌದಾ? ಲಾ ಆಫ್ ಗ್ರಾವಿಟೇಷನ್, ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ, ಇದು ಮಾಯೆ ನಮಗೆ ಮಾಡಿರತಕ್ಕಂಥ ಒಂದು ಟ್ರಿಕ್. ಈ ಮಾಯಾ ಯಂತ್ರದಲ್ಲಿ ಸಿಕ್ಕೊಂಡಿರೋದನ್ನ ಅರ್ಥ ಮಾಡಿಕೊಳ್ಳಬೇಕು, ಹೌದಲ್ಬೇಕು? ಅದರಿಂದ ನಾವು ಮತ್ತೆ ಮತ್ತೆ ಈಶ್ವರ ತತ್ವವಾಗಿರತಕ್ಕಂಥ ಈ ಜಗತ್ತಿನಲ್ಲಿ ಈ ಭೂತ ಶರೀರವನ್ನು ಮತ್ತೆ ಮತ್ತೆ ಪಡೆದು ಬೇರೆ ಬೇರೆ ಪ್ರಾಣಿಗಳೋ ಪಕ್ಷಿಯೋ ಮನುಷ್ಯನೋ ಆಗೋದು ಬೇಕಾಗಿಲ್ಲ. ಇದು ಹೈಟ್ ಆಫ್ ಎಕ್ಸಿಬಿಷನ್, ಮನುಷ್ಯನಿಗೆ ಹೈಟ್ ಆಫ್ ಎಕ್ಸಿಬಿಷನ್ ಆಫ್ ನಾಲೆಜ್ ವಿಸ್ಡಮ್. ಅದನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು, ಅದರಿಂದಲೇ ಅವನು ಪ್ರವೃದ್ಧನ ಆಗಬೇಕು. ಬೇರೆ ಯಾರಿಗೂ ಹೇಳೋದಕ್ಕಲ್ಲ ಇದು. ಮಾಮೂಲು ಊಟ ತಿಂಡಿ ದುಡ್ಡು ಕಾಸು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲವನ್ನ ಅಚ್ಚುಕಟ್ಟಾಗಿ ನೋಡಿ. ಅಚ್ಚುಕಟ್ಟಾಗಿ ನೋಡೋದು ಒಂದು ಏನರ್ಥ, ಅದರ ಆಯಾ ವಯಸ್ಸಿನಲ್ಲಿ ಇರುವ ಇತಿಮಿತಿಗಳನ್ನು ಅರಿತು ಯತಿಭಾವದಲ್ಲಿ ಆಚರಿಸುವುದು, ಪಡೆಯುವುದು, ಸ್ನೇಹ ಗೆಳೆತನ ಎಲ್ಲನೂ ಈ ಜಗತ್ತಲ್ಲಿದೆ. ಆದರೆ ನಾವು ಹೇಗಿರಬೇಕು ಅನ್ನೋದು ಇಲ್ಲಿ ಮುಖ್ಯ. ಸೂಕ್ಷ್ಮ ಆಗ್ತಾ ಆಗ್ತಾ ಈ ಆತ್ಮವನ್ನು ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದರ ವಿಸ್ತಾರ ಗೊತ್ತಾಗ್ತವೆ. ಸೂಕ್ಷ್ಮ ಅಂದರೆ ವಿಸ್ತಾರವಾಗೋದು ಅಂತ ಅರ್ಥ, ಚಿಕ್ಕದಾಗೋದು ಅಂತಲ್ಲ ಅರ್ಥ, ಹೌದಲ್ವಾ? ಅಂದರೆ ಅಷ್ಟು ದೊಡ್ಡದಾಗಿರುವ ಅಜ್ಞಾನದ ಬಂಡೆಯನ್ನು ಹೊಡಿಬೇಕಾದ್ರೆ ಸೂಕ್ಷ್ಮವಾಗಿರುವ ಬುದ್ಧಿ. ಸೊ ಈಗ ಈ ಮನಸ್ಸನ್ನು ಬುದ್ಧಿಯಲ್ಲಿ ಲಯ ಮಾಡಿ ಬಿಡಬೇಕು. ಅಂದರೆ ತರ್ಕಕ್ಕೆ ಆಸ್ಪದ ಇಲ್ಲ ಆತ್ಮದ ವಿಚಾರದಲ್ಲಿ, ಹೌದಲ್ವಾ? ಆತ್ಮ ಅನ್ನೋದು ಇಟ್ ಇಸ್ ಅನ್ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್, ದೇರ್ ಇಸ್ ನೋ ಡಿಬೇಟ್ ಇನ್ ದಟ್ ಅನ್ನುವ ಪರಿಪೂರ್ಣವಾದಂತಹ ನಿಶ್ಚಯಾತ್ಮಕ ಬುದ್ಧಿಯಲ್ಲಿ ಈ ಮನಸ್ಸು ಹೇಳುವ ತಾಕಲಾಟದ ಅಲ್ವಾ ವಿಕಲ್ಪ ಸಂಕಲ್ಪಗಳನ್ನೆಲ್ಲ ಲಯ ಮಾಡಿ ಬಿಡಬೇಕು. ಲಯ ಮಾಡೋದು ಅಂದರೆ ಕನ್ಫರ್ಮೇಷನ್ ಅಲ್ಲೇನೆ, ಇದು ಇರೋದೇ ಹೀಗೆ, ಡಿರಿವೇಷನ್ ಅಷ್ಟೇ. ಅದು ಎಲ್ಲಿ ಮಾಡಬೇಕು, ಹೊರಗಡೆ ಎಲ್ಲೋ ಅಲ್ಲ, ಯಾವುದೋ ಗ್ರಂಥಾಲಯಕ್ಕೋ ಎಲ್ಲೋ ಇದು ಮಾಡೋದು, ಯಜ್ಞಾಗಾದಿ ಮಾಡೋದು, ಆಮೇಲೆ ಪೂರ್ಣಾಹುತಿ ಆ ಥರ ಎಲ್ಲ ಇಲ್ಲೇ ಎಲ್ಲ ಪೂರ್ಣಾಹುತಿ, ಹೌದಲ್ವಾ? ಒಳಗಡೆನೆ ಅಗ್ನಿ ಇದೆ, ಜ್ಞಾನಾಗ್ನಿ ಇದೆ ಅಲ್ವಾ? ಅದು ಏನು ಮಾಡಬೇಕು, ಸರ್ವ ಕರ್ಮ ದಗ್ಧಾನಿ, ಎಲ್ಲಿ ಈ ಜ್ಞಾನಾಗ್ನಿಯಲ್ಲಿ ಆತ್ಮಜ್ಞಾನದಲ್ಲೇ ಮಾಡಬೇಕು ಅನ್ನೋದಕ್ಕೆ ಇದು ಸೂಕ್ಷ್ಮ ಆಗಬೇಕ, ಇದೊಂದು ಕಾರಣ. ಸೊ ಹೀಗೆ ನಮಗಿರತಕ್ಕಂಥ ಸ್ಥೂಲವಾಗಿರತಕ್ಕಂಥ ಮನಸ್ಸೆಂಬ ಆತ್ಮವನ್ನು ಬುದ್ಧಿ ಎಂಬ ಸೂಕ್ಷ್ಮ ಆದೊಳಗೆ ಮಾಡಬೇಕು, ಹೌದಾ? ಈಗ ಬುದ್ಧಿ ಅನ್ನತಕ್ಕಂಥದ್ದು ಸ್ಥೂಲ ಬುದ್ಧಿ, ಹೌದಲ್ವ? ಆದರೆ ಅದು ಮನಸ್ಸಿಗಿಂತ ಸೂಕ್ಷ್ಮ, ಮನಸ್ಸಿಗಿಂತ ಸೂಕ್ಷ್ಮವಾಗಿರುವ, ಆದರೆ ಸ್ವಯಂ ಬುದ್ಧಿಯೂ ಸ್ಥೂಲವಾಗಿರುವುದರಿಂದ ಅದನ್ನು ಎಲ್ಲಿ ಲಯ ಮಾಡಬೇಕು. ನೆಕ್ಸ್ಟ್ ಜ್ಞಾನ ಆತ್ಮನೇ ಮಹತಿ ನಿಯಚ್ಛೇ, ಮಹತ್ತಿನಲ್ಲೇ ನೋಡಿ. ಹೀಗೆ ಬುದ್ಧಿ ಇದೆಯಲ್ಲ, ಇದನ್ನ ಈಗ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ. ಈ ಬುದ್ಧಿ ಅನ್ನೋದಕ್ಕೆ ನೆಕ್ಸ್ಟ್ ಇರತಕ್ಕಂಥದ್ದು ಮಹತ್ವ ಅಂತ ಇಲ್ಲಿ ವ್ಯಾಖ್ಯಾನಕಾರ ಹೇಳಿರೋದು ಜೀವಾತ್ಮ ಭಾವವನ್ನು. ಅಂದರೆ ಪ್ರಾಣಗಳಲ್ಲಿ ಜೀವಂತವಾಗಿದ್ದಾನೆ ಅಂದ್ರೆ ಏನು, ಉಸಾಡ್ಕೊಂಡಿದ್ದಾನೆ, ಹೌದಲ್ವೋ? ಆದರೆ ಇವನಿಗೆ ಬುದ್ಧಿ ಸೂಕ್ಷ್ಮವಾಗಿರೋದು ಪ್ರಾಣಗಳಲ್ಲಿ. ಅಂದರೆ ಪ್ರಾಣಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ಸೂಕ್ಷ್ಮವಾಗಿರೋ ಬುದ್ಧಿಗೂ ಅಲ್ಲಿರ್ತಕ್ಕಂಥದ್ದು ನಮಗೆ ಡಿರವೇಷನ್ ಬರಬೇಕು. ಅಂದರೆ ಅರ್ಥ ಏನು, ಬುದ್ಧಿಯನ್ನು ಮಹತ್ತಿನಲ್ಲಿ, ಹೌದಲ್ವ? ಮಹತ್ವದ್ರಲ್ಲಿ ಜೀವಭಾವದಲ್ಲಿ, ಅಂದರೆ ಇದನ್ನು ಜೀವಾತ್ಮ ಅಂತ ಕರೆದು ಜೀವಾತ್ಮ ಭಾವ. ಅದರಿಂದ ಇದು ನಾವು ಇದನ್ನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ವಿ, ಹೌದಾ? ನಮಗೆ ಮೊದಲು ನಾವೇನು ಅಂದ್ಕೊಂಡಿದ್ವಿ, ದೇಹನೇ ಮಹತ್ವ ಅಂದ್ಕೊಂಡಿದ್ವಿ. ಆಮೇಲೆ ಅಂದ್ಕೊಂಡು ಇಲ್ಲ ಇಲ್ಲ ಪ್ರಾಣವೇ ಮಹತ್ವ ಅಂತ ಹೇಳಿಬಿಟ್ಟು ನಾವು ದ್ವೈತ ವಿಶಿಷ್ಟಾದ್ವೈತಗಳನ್ನೆಲ್ಲ ಮಾಡಿಕೊಂಡ್ವಿ, ಹೌದಲ್ವಾ? ಇಲ್ಲ ಇಲ್ಲ ಎಲ್ಲ ಒಂದೇ ಅಂದರು, ಸರಿ ಅದ್ವೈತ ಇರ್ಬೋದು ಅಂದ್ವಿ, ಮತ್ತೆ ಮೂರು ಬಂದಿದ್ದಿಂದ ಏನಾಯ್ತು, ಕನ್ಫ್ಯೂಷನ್ ಆಯಿತು, ಹೌದಲ್ವಾ? ಸೊ ಏನೇ ಕನ್ಫ್ಯೂಷನ್ ಇಲ್ಲ ಇದರೊಳಗಡೆ, ಯಾವುದು ಯಾವ ಮೂಲಕ ಬಂದರೂ ಅದು ಇರುವುದು ಒಂದೇ, ಏಕವೇ, ಹೌದಲ್ವಾ? ಆ ಏಕವಾಗಿರುವುದನ್ನು ನೋಡುವ ಬಗೆ ಮೂರಾಯಿತು, ಹೇಳುವ ಬಗೆ ಮೂರಾಯಿತು, ಅರಿಯುವ ಬಗೆ ಮೂರಾಯಿತು, ನಡೆಯುವ ಸಾಧನ ಮಾರ್ಗಗಳು ಮೂರಾಯಿತು. ಮಾರ್ಗ ಮೂರು, ಗುರಿ ಒಂದೇ. ಈಗ ನಾವಿಲ್ಲಿ ಭಾಳ ನೋಡಬೇಕಾಗಿರೋದು ಗುರಿಯ ಕಡೆ ಲಕ್ಷಣ. ಆದ್ದರಿಂದ ಇದನ್ನ ಒಂದಕ್ಕೆ ಒಂದರ ಒಳಗೆ ನೋಡಿದಾಗ ಮಾಡ್ಕೊಂಡು ಮಾಡ್ಕೊಂಡು ಬಂದಾಗ ಇದು ಮಹತ್ತಲ್ಲಿ ಲಯವಾಗಬೇಕು. ಅಂದರೆ ಈ ಜೀವಭಾವದಲ್ಲಿ ಅದು ಒಂದಾಗಬೇಕು. ಅಂದರೆ ಆ ಜೀವಭಾವಕ್ಕೆ ಹೋದಾಗ ಇದೆಲ್ಲವೂ ಸೂಕ್ಷ್ಮವಾಗುತ್ತದೆ, ಹೌದಾ? ಹೀಗೆ ಸೂಕ್ಷ್ಮವಾಗುವ ಜೀವ ಇದೆಯಲ್ಲ, ಇದನ್ನ ಇದು ಯಾವುದಕ್ಕಿಂತ ಸೂಕ್ಷ್ಮ, ಬುದ್ಧಿಗಿಂತ ಅಲ್ವಾ? ನಾವು ಉಸಾಡ್ತಾ ಇಲ್ಲದೆ ಪ್ರಾಣನೇ ಇಲ್ಲದೆ ಇದ್ರೆ ಬುದ್ಧಿ ಏನು ಕೆಲಸ ಮಾಡುತ್ತೆ? ಮಾತೇನಾಡ್ತೀರಿ ಪ್ರಾಣನೇ ಇಲ್ಲದೆ ಇದ್ರೆ? ಏನಿಲ್ಲ ಅಲ್ವಾ, ಓಡಾಡೋಕ್ಕೆ ಆಗಲ್ಲ. ಸೊ ಪ್ರಾಣಶಕ್ತಿ ಅನ್ನೋದು ಈ ಮೇಲ್ಗಡೆ ಎಲ್ಲದಕ್ಕಿಂತಲೂ ಸೂಕ್ಷ್ಮವಾದದ್ದು.
ಹಾಗೆ ಜೀವಾತ್ಮ ಜೀವಭಾವ ಅನ್ನತಕ್ಕಂಥ ಸೂಕ್ಷ್ಮದಲ್ಲಿ ಇದೆಲ್ಲ ಸ್ಥೂಲವನ್ನು ಲಯ ಮಾಡಿ ಬಿಡಬೇಕು. ಎಲ್ಲ ಲಯ ಮಾಡಬೇಕು, ಕಣ್ಣು ಮುಚ್ಕೊಂಡ್ರೆ ಸಾಕು ಲಯ ಆಗೋಗುತ್ತೆ. ಆಗೋಗುತ್ತಾ? ಆಗೋಗುತ್ತೆ, ಮಾಡಿದ್ರೆ ಆಗುತ್ತೆ. ಅದಿಲ್ವ ಅಂದರೆ ಮೇಲೆ ಎಲ್ಲ ಯಾವುದಕ್ಕೂ ಮೇಲುಗಡೆ ಮಾರ್ಕ್ಸ್ ಕೊಡದೆ ಕೊಡದೆ ಕಲಿತಾ ಕಲಿತಾ ಬಂದರೆ ಗೊತ್ತಾಗುತ್ತದೆ. ಹೀಗೆ ಆಗಿರುವ ಈ ಜೀವಭಾವ ಏನಿದೆ, ಇದು ಸ್ಥೂಲವಾಗಿರುವ ಇದನ್ನು ಯಾವುದರಲ್ಲಿ ಲಯ ಮಾಡಬೇಕು? ತದ್ಯಚ್ಛೇ ಚಾಂತ ಆತ್ಮನೇ. ನೋಡಿದ್ರ ಅಲ್ಲಿ ಏನಾಯ್ತು, ಇಲ್ಲಿವರೆಗೂ ಸ್ಥೂಲವನ್ನೆಲ್ಲ ತ್ಯಾಗ ಮಾಡಿದೆವೋ, ಹೌದಲ್ವೋ? ಎಲ್ಲವನ್ನ ತ್ಯಾಗ ಮಾಡಿದೆವು ಅಂದರೆ ಒಂದೊಳಗೆ ಒಂದನ್ನ ಡಬ್ಬಿಯೊಳಗೆ 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 ಇಟ್ಟ ಹಾಗೆ ಇಟ್ಕೊಂಡು ಬಂದ್ವಿ, ಲಯ ಮಾಡಿದೆವು. ಹಾಗಾದರೆ ಲಯ ಮಾಡೋದು ಅಂದ್ರೇನು? ಎಲ್ಲವೂ ಒಂದರೊಳಗೆ ಒಂದು ಪ್ರಳಯವಾಗಿ ಹೋಯಿತು, ಎಲ್ಲವೂ ಲಯ ಡೈಲ್ಯೂಟ್ ಆಗೋಯಿತು. ಇಫ್ ಯು ಡೈಲ್ಯೂಟ್ ಆಲ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಯು ಕ್ಯಾನ್ ಕನ್ವರ್ಟ್ ಆಲ್ ಯುವರ್ ಪೇನ್ಸ್ ಇನ್ ಟು ಪ್ಲೆಷರ್. ಏನಾಗುತ್ತೆ ಅರ್ಥ? ಇವಾಗ ಕನ್ವರ್ಷನ್ ಆಗಬೇಕು. ಎಲ್ಲ ಜೀವಭಾವದ ವಿಕಾರಗಳೆಲ್ಲವೂ ಇಂಗಿ ಹೋದವು, ಮುಗಿದು ಹೋದವು. ಅಂದರೆ ಮುಗಿದೋದು ಅಂದ್ರೇನು? ಎಲ್ಲ ಮುಗಿದೋಯ್ತು ಅಂದರೆ ಎಲ್ಲವೂ ತ್ಯಾಗವಾಗಿ ಬಿಟ್ಟಿತು. ಅಂದರೆ ಅಜ್ಞಾನವು ತ್ಯಾಗವಾದ ಮೇಲೆ ತ್ಯಾಗ ಚನಂತರಂ ಶಾಂತಿ, ಭಗವದ್ಗೀತೆ ಶಾಂತಿ. ಶಾಂತಿ ಅಂದ್ರೇನು? ಇವಾಗ ಪೂರ್ಣ ಪ್ರಜ್ಞೆ, ಪೂರ್ಣ ಜ್ಞಾನ, ಸಮಾಧಾನ ಅಲ್ವಾ? ಆತ್ಮ, ಸಮಾಧಾನ, ಶಾಂತಿ, ಮೋಕ್ಷ, ಆನಂದ, ಏಕಃ, ಹೌದಲ್ವೋ? ಅದಕ್ಕೆ ಆತ್ಮದ ಪರಿಪೂರ್ಣವಾಗಿರುವ ಲಕ್ಷಣವನ್ನು ಎಲ್ಲ ಕಡೆಯನ್ನು ಕಾಣುವ ಒಂದು ಭಾವವನ್ನು ತಿಳ್ಕೊಳ್ಳಿ. ಅದಕ್ಕೋಸ್ಕರನೇ ಪರಿಪೂರ್ಣವಾಗಿರುವ ಆತ್ಮ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿ ಅದು ಆನಂದ ಸ್ವರೂಪ. ನೋಡಿ, ಶಿವಾನಂದ, ಬ್ರಹ್ಮಾನಂದ, ಆತ್ಮಾನಂದ, ಜ್ಞಾನಾನಂದ, ಕಾಮನ್ ಫ್ಯಾಕ್ಟರ್ ಯಾವುದು? ಆನಂದ. ಮಿಕ್ಕಿದ್ದೆಲ್ಲ ಗುಣವಾಚಕಗಳು, ಹೌದಲ್ವಾ? ಹಾಗಾದರೆ ಆನಂದ ಅನ್ನೋದು ಪರಿಪೂರ್ಣವಾಗಿರುವ ಆತ್ಮಾನಂದ. ಅಲ್ಲಿ ಆತ್ಮವೋ ಆನಂದವೋ ಬೇರೆ ಅಲ್ಲ. ಆ ಆತ್ಮಾನಂದ ಅನ್ನತಕ್ಕಂಥದ್ದೇ ಆತ್ಮಸ್ಥಿತಿ. ಆತ್ಮಸ್ಥಿತಿಯೇ ಶಾಂತಿ. ಅರ್ಥ ಆಯ್ತಾ? ಈಗ ನಾವು ಮಾಡಬೇಕಾದ್ದೇನು? ಇರುವ ಈ ಸ್ಥೂಲ ಬುದ್ಧಿಯನ್ನು ಈ ವಾಕಿನಿಂದ ಹಿಡಿದು, ವಾಕಿನಿಂದ ಹಿಡಿದು, ಅದಕ್ಕೋಸ್ಕರ ಹಿಡಿದು, ವಾಕ್ ಅಲ್ಲಿ ಹೋಗಲ್ಲ, ವಾಪಸ್ ಬಂದ್ಬಿಡುತ್ತೆ ಅಂತೇಳಿ. ಯಾಕೆಂದರೆ ವಾಕ್ ಅನ್ನೋ ಸ್ಥೂಲ, ನೀವೇನೇ ವರ್ಣನೆ ಮಾಡೋದಾಗಲ್ಲ. ಇದು ಆತ್ಮ, ಯಾವುದೇ ಆತ್ಮ, ಅದು ಆತ್ಮ, ಯಾವುದೇ ಅದು, ಅಲ್ಲ ಅದು ನೀನೇ, ಇದು ನೀನೇ, ಯಾವುದು ನಾನು ನಾನು, ಅದು ಕೇವಲ ತತ್ತಾಗಿದೆ, ತತ್ವವಾಗಿದೆ, ತತ್ವಮಸಿ. ಕರೆಕ್ಟಾ? ಅದರಿಂದ ಹಾಗೆ ಶಾಂತಿಯನ್ನು ಏನಾಗುತ್ತೆ ಅಂದರೆ, ಇನ್ನೊಂದ್ಸತಿ ಓದಿ ಕೊನೆಗೆ, ತದ್ಯೇಚಾಂತ ಆತ್ಮನಿ. ಅಂದರೆ ಈ ಶಾಂತಿ ಅನ್ನೋದ್ರಲ್ಲಿ ಏನಿದೆ, ಶಾಂತಿ ಆತ್ಮ ಒಂದೇ ಆಗಿದೆಯಲ್ಲ, ಅದರೊಳಗಡೆ ಇದನ್ನು ಲಯ ಮಾಡಿಬಿಡಿ. ಹೀಗೆ ಲಯ ಮಾಡಿದ ಮೇಲೆ ಈಗ ಇನ್ನೊಂದು ಕ್ರಮ ಮಾಡ್ಕೊಳ್ಳುವಾಗ ಏನಾಯ್ತು? ಇವಾಗ ನಮಗೆ ವಾಕ್ ಆತ್ಮ ಹತ್ತನೆ, ಆಮೇಲೆ ಮನಸ್ಸು, ಮನಸ್ಸು ಆತ್ಮ, ಬುದ್ಧಿ ಆತ್ಮ, ಮಹತ್ವ ಅಥವಾ ಜೀವಾತ್ಮ, ಆಮೇಲೆ ಅಥವಾ ಶಾಂತಾತ್ಮ, ಶಾಂತಾತ್ಮ, ಹೌದಲ್ವೋ? ಹಾಗಾದ್ರೆ ನಮಗೆ ಗುರಿ ಏನು ಬದುಕಿನಲ್ಲಿ? ಶಾಂತಿ. ಆ ಗುರಿ ಯಾರು? ಆತ್ಮ. ಆತ್ಮವು ಶಾಂತಿ ಅಂದರೆ ಶಾಂತವಾಗಿರುವ ಆತ್ಮವೇ ನಿಮ್ಮ ನಿಜ ಸ್ವರೂಪ, ನೀವು ಅದು, ಗೊತ್ತಾನೆ? ಇವಾಗ ಶಾಂತಿ ಅಂದರೆ ತಿರ್ಗಾ ನಮಗೆ ಆತ್ಮ ಗೊತ್ತಾಯಿತು, ಈ ಆತ್ಮಶಾಂತಿ ಗೊತ್ತಾಗಲಿಲ್ಲ. ಆತ್ಮಶಾಂತಿ ಏನಿಲ್ಲ, ಆತ್ಮವೇ ಶಾಂತಿ. ಯಾಕೆ ಅಂದರೆ ಅದು ಪರಿಪೂರ್ಣ ಜ್ಞಾನದಿಂದ ಕೂಡಿದೆ, ಪರಿಪೂರ್ಣ ಸತ್ಯದಿಂದ ಕೂಡಿದೆ, ಅದು ಪರಿಪೂರ್ಣವಾಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಚ್ಚಿದಾನಂದ ಬ್ರಹ್ಮ, ಹೌದಲ್ವೋ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನತಕ್ಕಂಥದ್ದು ಆತ್ಮದ ವಿಸ್ತರಣೆ. ಸೂಕ್ಷ್ಮವಾಗ್ತಾ ಸೂಕ್ಷ್ಮವಾಗ್ತಾ ಅದೇ ಎಲ್ಲವನ್ನು ವ್ಯಾಪಿಸಿಕೊಂಡಿರುತ್ತದೆ, ಹೌದಲ್ವೋ? ಅದು ತತ್ವ. ಆದ್ದರಿಂದ ಎಲ್ಲೆಲ್ಲಿಯೂ ಆನಂದವೇ, ಹೌದಾ? ಯಾಕಾನಂದ? ಒಂದು ಹಕ್ಕಿ ನೋಡಿ ಆಕಾಶದಲ್ಲಿ ಮಧ್ಯಾಹ್ನದ ಹೊತ್ತು ನೀವು ಯಾರು ಅಬ್ಸರ್ವ್ ಮಾಡಿದ್ರೆ, ಎಷ್ಟಾರು ಬಿಸಿಲಿರಲಿ ಏನಾದ್ರು ಇರಲಿ, ಮೇಲ್ಗಡೆ ಒಂದು ದೊಡ್ಡದಾದ ಒಂದು ಪಕ್ಷಿ ಗರುಡನ ಹದ್ದವನ್ನು ನೋಡ್ತಾ ಇರಿ, ಒಂದೇ ಒಂದು ವಿಹಂಗಮ ನೋಟ, ಸುಮ್ಮನೆ ಸುತ್ತಾ ಇರುತ್ತೆ, ಹೌದಲ್ವಾ? ಏನು ಸಿಗುತ್ತೆ ಅದಕ್ಕೆ? ಯಾಕೆ ಸುತ್ತತ್ತೆ? ಅಲ್ಲೇನು ಹುಳಿ ಉಪ್ಪಿ ಅಲ್ಲಿ ಸಿಗುತ್ತಾ? ಇಲ್ಲ. ಏನು ಉಪ್ಪು ಅಂದರೆ ಏನು ಸಿಗೋದೇ ಇಲ್ಲ, ಅಲ್ಲೆಲ್ಲ ಕಣಗಳಿರುತ್ತೆ, ಅದು ತಳಕ್ಕೆ ಬರಬೇಕು. ಆದರೆ ಅದು ಎಷ್ಟು ಮೇಲಕ್ಕೆ ಹೋಗುತ್ತೋ ಅಷ್ಟು ಕೆಳಗಡೆ ಏನಿರುತ್ತೆ ಗೊತ್ತಾಗುತ್ತಂತೆ ಅದಕ್ಕೆ. ಅಂದ್ರೆ ಅರ್ಥ ಏನು? ಅದು ಎಷ್ಟು ವಿಶಾಲವಾಗ್ತಾ ಹೋಗುತ್ತೋ ಈ ಸ್ಥೂಲ ಎಲ್ಲ ಇಷ್ಟೇನು ಗೊತ್ತಾಗುತ್ತೆ, ಚೆಕ್ ಅಂತ ಹಿಡಿಯತ್ತೆ, ಹೌದಾ? ಹಾಗಾದರೆ ನಮ್ಮ ಬುದ್ಧಿಯು ಕೂಡ ಸೂಕ್ಷ್ಮವಾಗಬೇಕು. ಊರ್ಧ ಮೂಲ ಮೊದ ಶಾಖ ಮುಂದೆ ಅದೇ ಅರ್ಥ. ತಳತಳಕ ಜಗತ್ತು ಅನ್ನೋದು ತಳತಳಕ ಇರೋದು,
ನಾವು ಅದನ್ನ ಸರಿಯಾಗಿ ತಿಳ್ಕೋಬೇಕು. ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಏನರ್ಥ, ಎಲ್ಲ ಸಕಲ ಚರಾಚರ ವಸ್ತುಗಳು ಕೂಡ ಆನಂದವನ್ನೇ ಅವಲಂಬಿಸಿರೋದು. ಹೌದಲ್ವ? ಆನಂದವನ್ನೇ ಅವಲಂಬಿಸಿರೋದೇನು? ಯಾವುದನ್ನಾದ್ರೂ ನೋಡಿ, ಪ್ರಕೃತಿ ವಿಜೃಂಭಿಸುತ್ತಾಳೆ ಅಥವಾ ಆಕಾಶವನ್ನು ಅಳೆಯುತ್ತದೆ, ಏನಾದರೂ ನೀವು ನೋಡು ಕೂಡ. ಅಂದರೆ ಸ್ಥಾವರ ಜಂಗಮಗಳಲ್ಲಿ ಸ್ಥಾವರವಾಗಿರುವುದನ್ನು ಬಿಡಿ, ಅದು ಯಾಕೆ ಏನಿದೆ ಅಂತ ನಾವು ಕೇಳೋಕೆ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂದರೆ ಒಳಗಿರುವುದು ನಿಗೂಢವಾಗಿರುವುದರಿಂದ ಅದು ಎಲ್ಲ ಅಲ್ಲೆಲ್ಲ ಪ್ರಕಾಶಿಸಲಾರದು. ಆದರೆ ಜೀವಂತವಾಗಿರುವ ಯಾವುದಾದ್ರೂ ಒಂದು ನೋಡಿ, ಹೌದಾ? ಎಲ್ಲವೂ ಹೇಗಿದೆ? ಒಂದು ಮರ ವಸಂತ ಕಾಲದಲ್ಲಿ ಚಿಗುರಿದರೆ ಆನಂದದಿಂದ ನಳನಳಿಸುತ್ತಿರುವಂತೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ನಿಮಗೆ ಗೊತ್ತಾಗುತ್ತೆ? ನೀವು ಅದಕ್ಕಿಂತಲೂ ಸೂಕ್ಷ್ಮ. ಹೌದಲ್ವೋ? ಒಂದು ಹಕ್ಕಿ ಅತ್ಯಂತ ಸೂಕ್ಷ್ಮ, ಒಂದು ಕುಣಿತಾ ಇರುತ್ತೆ, ಒಂದಿರುತ್ತೆ. ನಾಯಿಗೆ ಬಹು ಅನ್ಕೊಂಡು ಹೋಗೋದೇ ಅದಕ್ಕೆ ಖುಷಿ. ಹೌದಲ್ವೋ? ಅದನ್ನ ಫ್ರೀ ಬಿಟ್ಬಿಡ್ಬೇಕು. ಬೆಲ್ಟ್ ಹಾಕೊಂಡು ನಿಲ್ಸಿದ್ರೆ ಯಜಮಾನ್ರಿಗೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ. ಹೌದಲ್ವಾ? ಆ ಥರ ಆಗ್ಬಿಡುತ್ತೆ. ಅದರಿಂದ ಇದನ್ನ ಸೂಕ್ಷ್ಮವಾಡುವ ಈ ವಿಧಾನವನ್ನು ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಅದನ್ನು ಅನುಸರಿಸಬಾಕ ವಿಧಾನವನ್ನು ಬೇರೆ ಹೊರಗಡೆ ನೋಡಬೇಕಾದದ್ದಿಲ್ಲ. ಹೌದಲ್ವೋ? ಇವಾಗ ಹೇಳಿ, ಸಾಧಕ ಸಾಧನ ಸಾಧ್ಯ ಸಿದ್ಧಿ. ಅದರಿಂದ ಸಾಧನ ಅನ್ನುವುದು ಇಡೀ ಬದುಕು, ಸಾಧಕ ಅನ್ನುವನು ಈ ಮನುಷ್ಯ, ಅಂದರೆ ಪ್ರಜ್ಞಾವಂತ ಮನುಷ್ಯ. ಇಲ್ಲಿ ಸುಮ್ಮನೆ ಎಲ್ರಿಗೂ ಜನರಲೈಸ್ ಮಾಡಿ ಇವತ್ತು ಹೇಳಿ ಯಾರಪ್ಪ ಅಂತ ಆಫೀಸಲ್ಲಿ ಹೋಗಿ ಎಲ್ರಿಗೂ ನೀವೆಲ್ಲರೂ ಈ ಥರ ಆಗಬೇಕು, ಪದೆ ತಿಂತೀರಾ, ಅದೆಲ್ಲ ಏನು ಮಾಡಿಕೊಡು. ನಿಮಗೆ ಶಾಂತಿ ಬೇಕು, ಎಲ್ಲವನ್ನ ಕಳಚಿಡಿ. ಹೇಗೆ ಅಂದರೆ, ಮನೆಯಲ್ಲಿ ಅತ್ತೆ ಕೊಟ್ಟಿದ ಒಡವೆ, ನಾನು ಮಾಡಿಸಿಕೊಂಡ ಒಡವೆ, ಯಜಮಾನರು ಮಾಡಿಸಿಕೊಟ್ಟ ಒಡವೆ ಎಲ್ಲ ಇದೆ, ನಿಜ. ಹೌದಾ? ಎಲ್ಲನೂ ಹಾಕೊಂಬಿಟ್ಟು ತಿಟ್ಕೊಳ್ಳೋದು. 5 ಕೆಜಿ ರಿಸೆಪ್ಷನ್ಗೂ ಹೋಗಿದ್ದಾಯ್ತು, ಎಲ್ಲ ನೋಡಿದ್ದಾಯ್ತು. ಈಗ ಅಂದ್ಕೊಂಡು ಆಗಾಗೆ ಸಣ್ಣ ಕನ್ನಡಿ ಬೇರೆ ತೆಗೆದು ಈಗೆಲ್ಲ ಮನೇಲಿ ಹೋಗಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ಮನೆಗೆ ಬಂದ ತಕ್ಷಣ ನಿಮ್ಗೆ ಹಾಯ್ ಅನ್ಸೋದು ಯಾವಾಗ? ಎಲ್ಲ ಕಳಿಸ್ಬಿಟ್ಟು ಬಿಸಾಕ್ಬಿಟ್ಟು ಹತ್ತಿ ಸೀರೆ ಉಟ್ಕೊಂಡಾಗ ಹಬ್ಬ. ಹೌದಲ್ವಾ? ಆ ಥರ ಇದು ಹತ್ತಬೇಕು. ಹತ್ತಿ ಸೀರೆ ಅಂದರೆ ಇರೋದೆಲ್ಲ ಏನೇನಿದೆಯೋ ಎಲ್ಲ ಸ್ಥೂಲವನ್ನೆಲ್ಲ ಕಳಚಿ ಬಿಡಬೇಕು. ಕಳಚಿ ಬಿಡೋದು ಅಂದ್ರೆ ಅರ್ಥ ಏನು? ನಮ್ಮ ಅಂತಃಕರಣದಲ್ಲಿ ಇದೆಲ್ಲ ಇದಮಿತ್ತಂ ಇದಮಿತ್ತಂ ಅಂತ ಏನೇನು ಕಾಣ್ತಾ ಇದೆಯೋ ಅದಷ್ಟೇನೆ. ಅದು ಯಾವುದೂ ಕೂಡ ನಿಮಗೆ ಈ ಆತ್ಮಾನಂದವನ್ನು, ಈ ಶಾಂತಿಯನ್ನು ಕೊಡಲಾರದು. ಏಕೆಂದರೆ ಶಾಂತಿಯು ಅವು ಯಾವುದರಲ್ಲೂ ಇಲ್ಲ. ಏಕೆಂದರೆ ಶಾಂತಿಯು ಎಲ್ಲಿ ಇದೆಯೋ, ಯಾರ ಹತ್ರ ಇದೆಯೋ, ಯಾವುದಾಗಿದೆಯೋ ಅದಕ್ಕೆ ಮಾತ್ರ ಅದನ್ನು ಕೊಡಲು ಸಾಧ್ಯ. ಹೌದಲ್ವೋ? ಅದಕ್ಕೋಸ್ಕರ ನೀವು ಹೊರಗಡೆ ಇರುವ ಪದಾರ್ಥಗಳಲ್ಲಿ ಶಾಂತಿ ಇಲ್ಲ. ಆದ್ದರಿಂದ ನಾವು ಶಾಂತಿಗೆ ಅಂತ ಅಂದ್ಬೇಕಾದ್ರೆ ಏನು ಮಾಡಬೇಕು? ಒಳಗಡೆಗೆ ಹೋಗಬೇಕು. ಹೌದಲ್ವೋ? ಅಂತಃಕರಣದಲ್ಲಿ ಹೋಗಬೇಕು, ಅಂತರ್ದೃಷ್ಟಿ ಉಳ್ಳಬೇಕು. ಸೊ ಹೊರಗಡೆ ನಿರ್ಗಮಿಸಿ ಒಳಗಡೆ ನೀವು ಪ್ರವೇಶ ಮಾಡಬೇಕು. ಸೊ ಅಂತರ್ಗಮನವೇ ನಮಗಿರಬೇಕಾದ ದಾರಿ. ಆಗ ನಮಗೆ ಇರುವ ಎಲ್ಲವನ್ನು ಸೂಕ್ಷ್ಮವಾಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದರಲ್ಲೂ ಅದನ್ನು ನೋಡ್ತಾ ಹೋಗ್ತೀರಾ. ಇಲ್ಲದೆ ನಮಗೆ ಮೋಹದಂತೆ ಈ ಪ್ರತಿದಿನವೂ ನಮಗೆ ಕಾಡುತ್ತೆ. ಒಂದ್ಸತಿ ಗುರುಗಳು ಶಿಷ್ಯರು ಎಲ್ಲ ಹೋಗ್ತಾ ಇದ್ರು, ಈ ತಮೋಗುಣದಿಂದ ಉಂಟಾಗಿರೋ ಮೋಹ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗಲಿಲ್ಲ ಗುರುಗಳೇ, ಇನ್ನೆಲ್ಲ ಅರ್ಥ ಆಯಿತು. ಇದೇನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಹಾಗೆಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಆವರಿಸುವ ಮಾಯೆ. ಹೌದಲ್ವೋ? ಅದು ಮೋಹ ರೂಪದಲ್ಲಿ ನಮ್ಮನ್ನು ಹೇಗೆ ಕಾಣುತ್ತೆ ಅಂತನ್ನುವಾಗ, ಯಾರೋ ಒಬ್ಬ ಒಂದು ವ್ಯಾಪಾರ ಮಾಡಿದ್ದಾನೆ, ಒಂದು ಎಮ್ಮೆನ ಎಳ್ಕೊಂಡು ಹೋಗ್ತಾ ಇದ್ದಾನೆ, ಅದು ಹೋಗಕ್ಕೆ ಇಷ್ಟವಿಲ್ಲ, ದರ ದರ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದು ಎಲ್ಲಿಂದ ಇಲ್ಲಿವರೆಗೂ ಯಾರ ಮನೇಲಿತ್ತೋ ಆ ಕಡೆಗೆ ಕೂಗ್ತಾ ಇದೆ. ಹೌದು, ಹಸುನೋ ಅಥವಾ ಎಮ್ಮೆ ಯಾವ್ದಾದ್ರು ಇಟ್ಕೊಳ್ಳಿ, ಹಸುನೇ ಬೆಟ್ರು ಎಮ್ಮೆ ಅನ್ನೋದಕ್ಕಿಂತ. ಆದರೆ ಈ ಗುರುಗಳು ಏನು ಮಾಡೋದು, ಇವ್ರ ಹುಡುಗರಿಗೆಲ್ಲ ಅರ್ಥ ಆಗಬೇಕಲ್ಲ ಈ ಮೋಹ ಅನ್ನೋದು ಮಾಯೆ ಅನ್ನೋದು ಆಗಲಿ ಗೊತ್ತಾಗಬೇಕು ಅಂಥೇಳಿ ಅವನು ಹೇಳ್ಕೊಂಡು ಹೋಗ್ತಾ ಇದ್ದಿದ್ದ ಹಗ್ಗನ ಕಟ್ ಮಾಡಿ. ಆಗ ಇಲ್ಲಿವರೆಗೂ ಎಳ್ಕೊಂಡು ಹೋಗ್ತಾ ಇದ್ದ ಅವನು, ಇಲ್ಲಿವರೆಗೂ ಆ ಪ್ರಾಣಿಯನ್ನು ಎಳ್ಕೊಂಡು ಹೋಗೋದಕ್ಕೆ ಅವನಿಗೇನಿತ್ತು ಮಾಧ್ಯಮ? ಹಗ್ಗ ಇತ್ತು. ಆದರೆ ಅದು ಮತ್ತೆ ತಿರುಗಿ ಅವನ ಹಳೆಯ ಯಜಮಾನನ ಕಡೆ ಓಡೋಕೆ ಶುರು ಮಾಡಿತು. ಇವನ ಮತ್ತು ಅದರ ನಡುವೆ ಹಗ್ಗ ಇಲ್ಲ, ಆದರೆ ಇವನು ಅದರ ಹಿಂದೆ ಓಡಿದ. ಅಯ್ಯೋ, ನಾ ದುಡ್ಡು ಕೊಟ್ಟಿದ್ದೀನಿ, ನಾ ತೊಗೊಂಡಿದ್ದೀನಿ, ನಾ ತೊಗೊಂಡಿದ್ದೀನಿ ಅಂತ ಅದರಿಂದನೇ ಓಡ್ದ. ಮಧ್ಯೆ ಹಗ್ಗ ಇಲ್ಲ, ಹಗ್ಗವಿಲ್ಲದೆ ಎಮ್ಮೆ ಇವನನ್ನು ಎಳೆಯಿತು. ಅದೇ ಮೋಹ ಅಂತ ಉದಾಹರಣೆ ಕೊಟ್ಟರು. ಅವರೇನೋ ಕೊಟ್ಟರು, ಅವ್ರಿಗೆ ಅರ್ಥ ಆಯ್ತಾ ಬಿಡ್ತು. ನಮಗಂತೂ ಈಗಲೂ ಅರ್ಥ ಆಗೋ ಸಂಭವ ಇರಬಹುದು. ಅಂದರೆ ಯಾವುದು ನಿಮ್ಮನ್ನು ಬಂಧಿಸಿ ಶೋಕಕ್ಕೋ ಭಯಕ್ಕೋ ಈಡು ಮಾಡುತ್ತದೋ ಅಂತಹ ವರ್ತಮಾನದ ಎಲ್ಲ ಪ್ರಭಾವವು ಮೋಹವೇ. ಈಗ ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗೆ ಅಂತ ಹೇಳ್ತೀನಿ ನೋಡಿ. ವರ್ತಮಾನದಲ್ಲಿ ನೀವು ಯಾವುದನ್ನಾದರೂ ಪ್ರಭಾವವನ್ನು ಹೊಂದಿ ಶೋಕವೋ ಭಯವೋ ಉಂಟಾದರೆ ಆ ಪ್ರಕರಣಕ್ಕೆ ಕಾರಣವಾಗಿರುವುದು ಮೋಹ, ಬೇರೆ ಏನೂ ಅಲ್ಲ. ಮೋಹದ ಜ್ಞಾನವಿದ್ದರೆ ಶೋಕವಾಗಲಿ ಭಯವಾಗಲಿ
ಕಾಡಿಸುವುದಿಲ್ಲ, ಬದಲು ಎಳೆಯುವುದಿಲ್ಲ. ಹೌದಾ? ಅದಕ್ಕೇನು ಮೋಹ ಅನಂತರಂ ದುಃಖ. ಸುಮ್ಮನೆ ನಾನು ಹೇಳ್ತಿರೋದು ಎಲ್ಲೂ ಇಲ್ಲ, ಅದಲ್ವ ಭಯ. ಅದಕ್ಕೋಸ್ಕರನೇ ಮೋಕ್ಷದ ವಿಚಾರಕ್ಕೆ ಬಂದಾಗ ದುಃಖ ನಿವೃತ್ತಿಯೇ ಮೋಕ್ಷ ಅಂತ ಕೂಡ ವ್ಯಾಖ್ಯಾನ ಇದೆ. ದುಃಖ ನಿವೃತ್ತಿ, ದುಃಖ ಯಾವುದರಿಂದ ಬಂತು? ಮೋಹದಿಂದ ಬಂತು. ಮೋಹ ಯಾವುದರಿಂದ ಬಂತು? ಅಜ್ಞಾನದಿಂದ ಬಂತು. ಅಜ್ಞಾನ ಯಾವುದರಿಂದ ಬಂತು? ಮತ್ತೆ ಮತ್ತೆ ನಮ್ಮನ್ನು ಸ್ಥೂಲದ ಕಡೆಗೆ ತೆಗೆದುಕೊಂಡು ಹೋಗುವ ಆಸೆಯ ಕಾರಣದಿಂದ. ಆಸೆಯೇ ದುಃಖಕ್ಕೆ ಮೂಲ. ಏನು ಆಸೆ ಅಂದರೆ ಅರ್ಥ ಏನು ಅಂದರೆ, ನಾವು ಆಸೆನೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ನೀವು ಮನುಷ್ಯ ಆಗಿರೋ ಮೇಲೆ ಮನುಷ್ಯಂಗೆ ಪ್ರಧಾನ ಯಾವುದು? ಜ್ಞಾನ. ಜ್ಞಾನ ತಾನೆ ಎಲ್ಲವನ್ನ, ಭಕ್ತಿ ಆಗಲಿ ಕರ್ಮ ಆಗಲಿ ಯಾವ್ದಾರು ಆಗಲಿ, ನಂಗೆ ಇದು ಅರ್ಥ ಆಗಲ್ಲ ಅಂದರೆ ಜ್ಞಾನ ಇಲ್ಲದ ಕಾರಣ ಅರ್ಥ ಆಗಲ್ಲ ಅಷ್ಟೇ. ಯಾವುದು ನಿಮ್ಗೆ ಅರ್ಥ ಆಗ್ಬಿಡುತ್ತೋ, ನೀವು ಜ್ಞಾನ ಪ್ರವೃತ್ತ ಆಗಿರೋದ್ರಿಂದ ಯಾವುದೂ ನಿಮ್ಮನ್ನು ಭಯಪಡಿಸಲಾರದು, ಯಾವುದೂ ನಿಮ್ಮನ್ನು ಮೋಹಪಡಿಸಲಾರದು, ಯಾವುದೂ ನಿಮ್ಮನ್ನು ಶೋಕಪಡಿಸಲಾರದು. ಆದರೆ ಅದರ ಅವಶ್ಯಕತೆಗೆ ತಕ್ಕಂತೆ ನೀವು ಮೋಹವನ್ನು ಭಯವನ್ನು ಬಳಸಿಕೊಳ್ಳುತ್ತೀರಿ. ಅದಲ್ವೋ ದೇರ್ ಇಸ್ ನೋ ಎಂಬರೇಸಿಂಗ್, ಎಂಬರೇಸಿಂಗ್ ಸಿಚುವೇಶನ್ ಬರೋದಿಲ್ಲ. ಬಿಕಾಸ್ ಯು ವಿಲ್ ನಾಟ್ ಎಂಬರೇಸ್ ಎನಿಥಿಂಗ್. ಎಂಬರಾಸ್ಮೆಂಟ್ ಬರೋದು ಎಲ್ಲಿ? ಮೋಹದ ಕಾರಣದಿಂದ. ಅದರಿಂದ ನಮಗೇನನ್ಸುತ್ತೆ, ಎಲ್ಲವನ್ನು ಬಳಸುವ ಹಕ್ಕು ನಿಮಗಿದೆ, ಮನುಷ್ಯನಿಗಿದೆ. ಆದರೆ ಅದು ನಮ್ಮನ್ನು ಬಳಸಬಾರದು ಎಂಬ ಎಚ್ಚರಿಕೆ ಇದ್ದಾಗ ಮಾತ್ರ. ಹೌದಲ್ವೋ? ಇದೇ ಎಚ್ಚರಿಕೆ ನೋಡಿ, ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯ ನಮ್ಗೆ ಹೇಳಿರೋದು, ಸಾಧಕ ನೀನಾಗಿದ್ದೀಯೇ, ಸಾಧನವೆಂಬ ಶರೀರ ಇದೆ, ಈ ಶರೀರವು ಕಲು ಧರ್ಮ ಸಾಧನವು, ಧರ್ಮ ಅನ್ನುವುದು ಮಾರ್ಗ, ಶಾಂತಿ ಅಥವಾ ಆತ್ಮ ಅನ್ನತಕ್ಕಂಥದ್ದು ಗುರಿಯಾಗಿದೆ, ಅದರಿಂದ ನೀವು ಹೋಗಬೇಕು ಅಂತ ಹೇಳಿದ್ರು. ಶಂ ಪ್ಲಸ್ ಅಂತ ಪ್ಲಸ್ ಈ, ಅದು ಇರುವುದು ಅದರ ನಿಲುಗಡೆ, ಅದು ನಮ್ಮ ಗುರಿ. ಮನುಷ್ಯನಿಗೆ ಒಳಗಡೆ ಇರುವುದನ್ನು ಅಂದರೆ ಆಗಲೇ ನನ್ನ ನಿಧಿ ನಿಕ್ಷೇಪ ಅದು, ಅದನ್ನು ಕೇವಲ ನಾವು ವೀಕ್ಷಿಸಬೇಕು, ನೋಡಬೇಕು, ಅನುಭವಿಸಬೇಕು. ಅದಲ್ವಾ? ಅದರಿಂದ ಅದು ಶಾಂತಿಯಿಂದ ಇರು. ಶಾಂತಿ ಅನ್ನೋದ್ರೊಳಗೆ ಜ್ಞಾನದೂ ಇದೆ, ಜ್ಞಾನದೂ ಇದೆ, ಆನಂದವೂ ಇದೆ, ಮತ್ತೆ ಏನಿದೆ ಶಂ ಅಂತ ಕೊನೆ ಅಂದರೆ ಅಜ್ಞಾನದ ಕೊನೆಯೂ ಇದೆ. ಆದ್ದರಿಂದ ಇಲ್ಲಿ ಬರೆದಿರತಕ್ಕಂಥದ್ದು ಅದಕ್ಕೆ ಹೊಂದಾಣಿಕೆ ಆಗುತ್ತದೆ. ಹೌದಲ್ವ? ಶಾಂತಿಯಲ್ಲಿ ಎಲ್ಲವೂ ಹೋಗುತ್ತೆ, ಎಲ್ಲವೂ ಶಾಂತಿಯಲ್ಲಿ ಮುಳುಗೋದ್ರೆ ಆ ಶಾಂತಿ ಯಾರಾಗಿರ್ತೀರಾ? ನೀವೇ ಶಾಂತಿಯ ಪ್ರತಿರೂಪವಾಗಿದ್ದೀರಾ. ಅಂದರೆ ಶಂ ಅಂದರೆ ಆನಂದ, ಅಂತ ಅಂದರೆ ಅಜ್ಞಾನದ ಕೊನೆ, ಈ ಅಂದರೆ ಜ್ಞಾನ. ಮೂರು ಇರೋದ್ರಿಂದ ಶಾಂತಿ ಅನ್ನುವುದು ನಮ್ಮ ಕೊನೆಯ ನಿಲ್ದಾಣ. ಅದಲ್ವ? ಶಾಂತಿ ಸಾಗರಕ್ಕೆ ಹೋದರೆ ಸಿಗಲ್ಲ, ಅದಲ್ವ? ಶಾಂತಿ ನಗರಕ್ಕೆ ಹೋದರೆ ಸಿಗೋದಿಲ್ಲ. ಶಾಂತಿಯಿಂದ ಮಗಳ ಹೆಸರು ಕೊಂಡಿದ್ದೆ ಅವಳ ಮನೆಗೆ ಹೋದರೆ ಸಿಗೋಲ್ಲ, ಅಥವಾ ಶಾಂತಿಯನ್ನ ಹೆಸರಿನ ಸೊಸೆಯನ್ನು ಮನೆಗೆ ತಂದರೆ ಸಿಗೋದಿಲ್ಲ. ಶಾಂತ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ರೆ ಶಾಂತ ಬರೋದಿಲ್ಲ. ಅದಲ್ವ? ಸೊ ಇದು ಶಾಂತಿ ಅನ್ನೋದು ಆತ್ಮಸ್ವರೂಪವೇ, ಸ್ವಸ್ವರೂಪವೇ, ಆನಂದ ಸ್ವರೂಪವೇ, ಜ್ಞಾನ ಸ್ವರೂಪವೇ. ಆದ್ದರಿಂದ ಇದನ್ನು ಒಂದಕ್ಕೆ ಒಂದು ಸುಲಭವಾಗಿರಲಿಲ್ಲ, ಇನ್ನೊಂದನ್ನು ಅದು ಸೇರಿಸುತ್ತಾ ನಮ್ಮ ಅಂತಃಕರಣದಲ್ಲೇ ಈ ಕಾಲ ದೇಶ ವಸ್ತು ಏನಿದೆ ಅದೆಲ್ಲವೂ ನಿಮಿತ್ತವಾಗಿರುವುದರಿಂದ ಅದಕ್ಕೆ ಅತೀತವಾಗಿ ಹೋಗುವುದೇ ಸೂಕ್ಷ್ಮತೆಯ ಲಕ್ಷಣ. ನಮ್ಮ ಬುದ್ಧಿ ಸೂಕ್ಷ್ಮವಾಗಬೇಕು ಅಂದ್ರೆ ಅರ್ಥ ಏನು? ಹಾ, ಹೌದಲ್ವಾ? ಪ್ರತಿಯೊಂದು ನಮ್ಮಲ್ಲಿ ನಾವು ಏನೇನು ನೋಡ್ತಾ ಇದೀವೋ ಆ ಸ್ಥೂಲವನ್ನೆಲ್ಲ ಕರಗಿಸ್ತಾ ಕರಗಿಸ್ತಾ ಹೋಗ್ಬೇಕು, ಗೊತ್ತಾಗುತ್ತೆ ಇಷ್ಟೇ ಅಂತ. ಹೌದಾ? ನೀವು ಏನೋ ಅನ್ಕೊಂಡಿದ್ದೀರಾ, ದೊಡ್ಡ ಒಡವೆ ಹಾಕೊಂಡು ಇಷ್ಟೊಂದು ದುಡ್ಡು ಬರುತ್ತೆ, ಅದು ಯಾವುದೋ ಟೈಮಲ್ಲಿ ಮಾರ್ಬೋಣ ಅಂತ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ನೀವೇನೋ ಒಂದು ಅನ್ಕೊಂಡು ಹೋಗಿರ್ತೀರಾ, ಇಷ್ಟೆಲ್ಲ ಬರಲ್ಲಮ್ಮ ಇದಕ್ಕೆ, ಕರಗಿಸ್ಬಿಟ್ರೆ ಇಷ್ಟೇ ಬರೋದು ಅಂತ. ನಾವು ಯಾರು ವ್ಯಾಪಾರಿ? ಹೌದಾ? ಯಾಕೆ ಯಾಕೆ ಅಂದರೆ ಇಲ್ಲ, ನೀವು ಅತ್ತೆ ನಿಮಗೆ ಕೊಟ್ಟಿರ್ಬೋದು, ಬರೀ ಬೇರೆ ಆ ಸೀಸಾ ಪಾಸ ಅದೇ ಜಾಸ್ತಿ ನಿಮ್ಮ ತಾಯಿ, ನಿಮ್ಮ ಅತ್ತೆ ನಿಮಗೆ ಏನು ಮಾಡ್ಯಾರೆ, ಟೋಪಿ ಹಾಕಿದ್ದಾರೆ, ಅದರಿಂದ ಸುಮ್ಮನೆ ಯಾವುದೋ ಕಾಸಲ್ಲಿ ಮಾಡಿರೋದು, ಇವಾಗ ಹಿಂದೆ ಎಲ್ಲ ಬರ್ತಿತ್ತಲ್ಲ 20 ಪೈಸೆ ಅದ್ರದ್ದು, ಏನು ಹೋಗಲಿ ನೀವು ಏನೋ ಕೇಳಿದ್ದೀರಾ ಅಂತ ಒಂದು 2000 ಕೊಟ್ಟು ನೀವು 25 ಬರುತ್ತೆ ಅಂದ್ಕೊಂಡು ಹೋಗಿರ್ತೀರ, ಬರಲ್ಲ. ಅದಲ್ವ? ಅದರಿಂದ ಹ್ಯೂಮನ್ ವ್ಯಾಲ್ಯೂ ಯು ಶುಡ್ ನಾಟ್ ಪ್ರೈಸ್ ಇಟ್, ಬಿಕಾಸ್ ಇಟ್ ಇನ್ವ್ಯಾಲ್ಯೂಬಲ್. ಹ್ಯೂಮನ್ ಕೈಂಡ್ ಇದೆಯಲ್ಲ, ಹ್ಯೂಮನ್ ಅನ್ನು ಬರ್ತಿದೆಯಲ್ಲ, ಇದು ಇನ್ವ್ಯಾಲ್ಯೂಬಲ್. ಅದಕ್ಕೆ ಮೌಲ್ಯವೇ ಇಲ್ಲ, ಮೌಲ್ಯ ಕಟ್ಟಲಾಗದಂಥದ್ದು. ಯಾವಾಗ ಇದು ನಮ್ಮ ಗುರಿಯಾದಾಗ, ಇದು ನಮ್ಮ ದಾರಿಯಾದಾಗ, ಇದು ನಮ್ಮ ಗುರಿಯ ದರ್ಶನವಾದಾಗ, ಇದು ನಮ್ಮ ಗುರಿಯ ಫಲಿತಾಂಶವಾದಾಗ, ಅದು ನಮಗೆ ಇರತಕ್ಕಂಥ ಎಕ್ಸಾಮ್. ಇಡೀ ಮನುಷ್ಯನಿಗೆ ಒಂದೇ ಪಾಯಿಂಟ್, ಒನ್ ಪಾಯಿಂಟ್ ಪ್ರೋಗ್ರಾಮ್. ಹೌದಲ್ವ? ಏನಂತ ಒಂದು ಕಡೆ ಅಂತೂ ವ್ಯಾಖ್ಯಾನಕ್ಕೆ ಅಂದರೆ ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಅಂದರೆ ಬ್ರಹ್ಮಸೂತ್ರದ ಭಾಷೆಗಳನ್ನು ಬರೆಯುವಾಗೆಲ್ಲ, ನೀನು ಏನಾರು ಆಗಿದೆಯಾ, ವಿದ್ಯಾರ್ಥಿ ಆಗಿರು ಓಕೆ, ಗೃಹಸ್ಥನಾಗಿರು ಓಕೆ, ಸನ್ಯಾಸಿ ಆಗಿರು ಓಕೆ,
ಹೌದಾ, ವಾನಪ್ರಸ್ಥದಲ್ಲಿ ಓಕೆ, ಇಂಜಿನಿಯರ್ ಆಗಿ ಅದು ನಾವು ಸೇರ್ಕೋಬೇಕು, ಇಂಜಿನಿಯರ್ ಆಗಿರೋ ಓಕೆ, ಗೃಹಿಣಿ ಆಗಿರೋ ಓಕೆ, ಹೌದಲ್ವಾ, ವಿದ್ಯಾ ಮೇಷ್ಟ್ರ ಆಗಿರೋ ಓಕೆ, ಪ್ರವಚನಕಾರರು ಆಗು ಓಕೆ, ಶ್ರೋತೃವಾಗಿರೋ ಓಕೆ, ಶಿಷ್ಯನಾಗಿರೋ ಓಕೆ, ಗುರುವಾಗಿರೋ ಓಕೆ, ಆದರೆ ನೀನು ಜ್ಞಾನಿಯೋ? ಎಷ್ಟಾದ್ರೂ ಫೀಲ್ಡ್ ಇರ್ಬೋದು, ಕ್ವಶನ್ ಯುವರ್ ಸೆಲ್ಫ್. ಜ್ಞಾನಿಯೋ ಒಂದು ಅರ್ಥ ಏನು? ಆತ್ಮಜ್ಞಾನಿಯೋ? ಡ್ ಯು ನೋ ದಿ ಸೆಲ್ಫ್? ಅಷ್ಟೇ, ಮಿಕ್ಕಿದೆಲ್ಲ ನೀವು ಏನಾದ್ರೂ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ಇರ್ಬೋದು, ಯಾವ್ದಾರು ಆಗಿರ್ಬೋದು. ಅಂದರೆ ಅರ್ಥ ಏನಾಯ್ತು ನಮ್ಗೆ ಇವಾಗ, ಇದು ಯಾರೋ ಒಬ್ಬನಿಗೆ ಮಾಡಿದ್ದಲ್ಲ, ಯಾರೋ ಒಬ್ಬನಿಗೆ ಬೇಕಾಗಿರುವುದಲ್ಲ, ಇಡೀ ಮನುಕುಲದಲ್ಲಿ ಮನುಷ್ಯನು ನಿಜವಾಗಿಯೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲ ಪದಾರ್ಥಗಳ ಹಿಂದೆ ಹೋಗುತ್ತಿರುವುದು ಅವನು ಈ ಶಾಂತಿಗಾಗಿಯೇ. ಅವನಿಗೆ ಜ್ಞಾನವಿಲ್ಲದೇ ಇರುವ ಕಾರಣದಿಂದ ಪದಾರ್ಥಗಳಲ್ಲಿ ಹುಡುಕುತ್ತಾ ಇದ್ದಾನೆ ಪರಮಾರ್ಥವಾಗಿರುವ ಶಾಂತಿಯನ್ನು. ಅರ್ಥ ಆಯ್ತಲ್ಲ? ಸೊ ಆತ್ಮ ಅನಾತ್ಮಗಳ ವಿಂಗಡಣೆ, ನಿತ್ಯಾನಿತ್ಯ ವಸ್ತು ವಿಂಗಡಣೆ ಗೊತ್ತಾಯ್ತು ನಿಮಗೆ, ಆತ್ಮ ಅನಾತ್ಮದ ವಿಂಗಡಣೆ ಅರ್ಥ ಆಯಿತು ನಿಮಗೆ, ಒಂದರೊಳಗೊಂದು ಇರೋದನ್ನು ನೋಡಿ ಹೇಗೆ ಸೂಕ್ಷ್ಮವಾಗುತ್ತಾ ಹೋಗೋದು ಅಂತ ತಿಳ್ಕೊಂಡಿರಿ ಅಂತ ಅಂದ್ಕೊಂಡಿದ್ದೀನಿ. ಆ ತಿಳ್ಕೊಂಡಿರೋದನ್ನು ಜಸ್ಟ್ ಅಪ್ಲೈ, ಅಷ್ಟೇ, ಫಿನಿಶ್ ಅಂತ ಹೇಳ್ತಾ ನಾನು ಇವತ್ತು ವಾಣಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಮಂತ್ರವನ್ನು ಹೇಳಿ ಮಂಗಳಾಚರಣೆ ಮಾಡೋಣ. ಉತ್ತಿಷ್ಠತ ಜಾಗೃತ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ಧಾರಾ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ನಿಶಿತಾ ದುರತ್ಯಯ ದುರ್ಗಂ ತತಸ್ತತ್ ದುರ್ಗಂ ತತಸ್ತತ್ ಕವಯೋ ವದಂತಿ ಕವಯೋ ವದಂತಿ.